ना नोड़ताव कालपिट आसिलेटर सर्क्यूट कालपिट आसिलेटर सर्क्यूट सामान्यवागि नमगे एल्लि बळसुत्तीवि सो इल्लि नावु ई ओंदु कालपिट आसिलेटर न सैनुसोइडल आसिलेटर अथवा हार्मोनिक आसिलेटर अंत हेळि करतीवि ಇಲ್ಲಿ ಆಸಿಲೇಷನ್ ಬಿಲ್ಡಪ್ ಆಗೋದು ಟ್ಯಾಂಕ್ ಸರ್ಕ್ಯೂಟ್ ಟ್ಯಾಂಕ್ ಸರ್ಕ್ಯೂಟ್ ಅಂದ್ರೆ ನಾವು ಕೆಪಾಸಿಟರ್ ಮತ್ತೆ ಇಂಡಕ್ಟರ್ನ ಪ್ಯಾರಲಲ್ ಆಗಿ ಕನೆಕ್ಟ್ ಮಾಡಿರ್ತೀವಿ ಸೊ ಹಾಗಾಗಿ ಅದನ್ನ ಟ್ಯಾಂಕ್ ಸರ್ಕ್ಯೂಟ್ ಅಂತ ಹೇಳ್ತೀವಿ ಅಲ್ಲಿ ನಮಗೆ ಸೈನುಸೈಡಲ್ ಆಸಿಲೇಟರ್ ಜನರೇಟ್ ಆಗುತ್ತೆ ಹಾಗಾದ್ರೆ ಈ ಕಾಲ್ಪಿಟ್ ಆಸಿಲೇಟರ್ಗಳನ್ನ ಸಾಮಾನ್ಯವಾಗಿ ಸಿಗ್ನಲ್ ಜನರೇಟರ್ ಅಂತ ಹೇಳಿ ಫಂಕ್ಷನ್ ಜನರೇಟರ್ ಅಂತ ಕರಿತೀವಿ ಅಥವಾ ನೋಡಿದೀವಲ್ವಾ ಇನ್ಸ್ಟ್ರೂಮೆಂಟ್ ಆ ಇನ್ಸ್ಟ್ರೂಮೆಂಟ್ ಗಳಲ್ಲಿ ಈ ಒಂದು ಕಾಲ್ಪಿಟ್ ಆಸಿಲೇಟರ್ನ ಯೂಸ್ ಮಾಡಿರ್ತಾರೆ ಸರ್ಕ್ಯೂಟ್ನ ಸಿಗ್ನಲ್ ಜನರೇಟರ್ ಅಲ್ಲಿ ಮತ್ತೆ ಕಮ್ಯುನಿಕೇಶನ್ ರಿಸೀವರ್ ನಿಮ್ಮ ಮೊಬೈಲ್ ರಿಸೀವರ್ ಇರ್ಬೋದು ರೇಡಿಯೋ ರಿಸೀವರ್ ಇರ್ಬೋದು ಇವುಗಳನ್ನೆಲ್ಲ ನಾವು ಕಮ್ಯುನಿಕೇಶನ್ ರಿಸೀವರ್ ಅಂತ ಹೇಳಿ ಕರಿತೀವಿ ಸೊ ಹಾಗಾದ್ರೆ ಇಲ್ಲಿ ನಾವು ಕಾಲ್ಪಿಟ್ ಆಸಿಲೇಟರ್ಗಳನ್ನ ಬಳಕೆ ಮಾಡ್ತೀವಿ ಹಾಗಾಗಿ ಈ ಒಂದು ಕಾಲ್ಪಿಟ್ ಆಸಿಲೇಟರ್ಸ್ ಗಳಲ್ಲಿ ನಾವು ಹೇಗಿದೆ ಅಂತ ಹೇಳಿ ನಾವು ನೋಡೋಣ ಈ ಫಿಗರ್ಗಳಲ್ಲಿ ನಾವು ನೋಡೋಣ ಈ ಆರ್ಟ್ರಿ ಆಸಿಲೇಟರ್ ಅಂತ ಆಗಿದೆ ಪ್ರೀವಿಯಸ್ ಕ್ಲಾಸ್ ಅಲ್ಲಿ ನಾವು ಏನ್ ನೋಡಿದ್ವಿ ಆ ಆರ್ಟ್ರಿ ಆಸಿಲೇಟರ್ ಹೋಲಿಸ್ಕೊಂಡ್ರೆ ಇಲ್ಲಿ ಒಂದೇ ಒಂದು ವ್ಯತ್ಯಾಸ ಏನಪ್ಪಾ ಅಂದ್ರೆ ಅಲ್ಲಿ ನಾವು ಕಾಲ್ಪಿಟ್ ಆಸಿಲೇಟರ್ನ ಒಂದೇ ಒಂದು ಕೆಪಾಸಿಟರ್ ಬಳಸಿದ್ವಿ ಎರಡು ಇಂಡಕ್ಟರ್ನ ಬಳಸಿದ್ವಿ ಆದ್ರೆ ಇಲ್ಲಿ ಕಾಲ್ಪಿಟ್ ಅಲ್ಲಿ ವ್ಯತ್ಯಾಸ ಇಷ್ಟೇ ಸೇಮ್ ಸರ್ಕ್ಯೂಟ್ ಎಲ್ಲ ಸೇಮ್ ಇರುತ್ತೆ ಆದ್ರೆ ಇಲ್ಲಿ ಬಳಸುವಂತಹ ಇಂಡಕ್ಟರ್ ಒಂದೇ ಒಂದಾಗತ್ತೆ ಕೆಪಾಸಿಟಿ ಎರಡಾಗತ್ತೆ ಅಷ್ಟೇ ವ್ಯತ್ಯಾಸ ಆರ್ಟ್ಲಿ ಆಸಿಲೇಟರ್ ಕಾಲ್ಪಿಟ್ ಆಸಿಲೇಟರ್ ಆರ್ಟ್ಲಲ್ಲಿ ಎಷ್ಟು ಯೂಸ್ ಮಾಡ್ತೀವಿ ಇಂಡಕ್ಟರು ಎರಡು ಇಂಡಕ್ಟರ್ನ ಬಳಸಿರ್ತೀವಿ ಎಲ್ ಒನ್ ಎಲ್ ಟು ಅಂತ ಹೇಳಿದ್ವಿ ಆದ್ರೆ ಕೆಪಾಸಿಟರ್ ಒಂದ್ ಬಳಸಿದ್ವಿ ಬಟ್ ಇಲ್ಲಿ ನಾವು ಕಾಲ್ಪಿಟ್ ಅಲ್ಲಿ ಒಂದು ಇಂಡಕ್ಟರ್ನ ಬಳಸ್ತೀವಿ ಎರಡು ಕೆಪಾಸಿಟರ್ನ ಬಳಸ್ತೀವಿ ಸೊ ಹಾಗಾಗಿ ಈ ಟ್ಯಾಂಕ್ ಸರ್ಕ್ಯೂಟ್ ಅಲ್ಲಿ ಏನ್ ಬಳಸಿದೀವಿ ಇದನ್ನ ನಾವು ಕಾಲ್ಪಿಟ್ ಆಸಿಲೇಟರ್ ಗೆ ಬಳಸುವಂತ ಟ್ಯಾಂಕ್ ಸರ್ಕ್ಯೂಟ್ ಇದೊಂದೇ ವ್ಯತ್ಯಾಸ ಉಳಿದೆಲ್ಲ ಸರ್ಕ್ಯೂಟ್ ಸೇಮ್ ಇನ್ ಆರ್ಟ್ಲಿ ಆಸಿಲೇಟರ್ ತರನೇ ಇದೆ ಕಾಲ್ಪಿಟ್ ಹಾಗಾದ್ರೆ ಇಲ್ಲಿ ನಾವು ಇದನ್ನ ಬಳಸುವಾಗ ಅತಿ ವಿಶಿಷ್ಟವಾಗಿ ಬಳಸ್ತೀವಿ ಅಂತ ಹೇಳಿದ್ವಿ ಅಲ್ವಾ ಎಲ್ಲೆಲ್ಲಿ ಬಳಸ್ತೀವಿ ಅಂತ ಹೇಳಿ ಗೊತ್ತಾಯ್ತು ಒಂದು ಕಮ್ಯುನಿಕೇಶನ್ ರಿಸೀವರ್ಗಳು ಅಂದ್ರೆ ಮೊಬೈಲ್ ನೀವು ಮೊಬೈಲ್ ಕೂಡ ಒಂದು ರಿಸೀವರ್ ರೇಡಿಯೋ ಕೂಡ ಒಂದು ರಿಸೀವರ್ ಇವೆಲ್ಲವನ್ನು ಕೂಡ ನಾವು ಕಮ್ಯುನಿಕೇಶನ್ ರಿಸೀವರ್ ಅಂತ ಹೇಳಿ ಕರಿತೀವಿ ಅಲ್ಲಿ ಮತ್ತೆ ಸಿಗ್ನಲ್ ಜನರೇಟರ್ ಬಳಸ್ತಾ ಇದ್ವಿ ಹಾಗಾದ್ರೆ ಇಲ್ಲಿ ನಾವು ಏನ್ ಮಾಡ್ತೀವಪ್ಪ ಅಂದ್ರೆ ಕೊಡುವಂತಹ ಸಿಗ್ನಲ್ ಏನಿದೆ ಸೊ ಪ್ಯಾರಲಲ್ ಫೆಡ್ಡಿಂಗ್ ಮೆಥಡ್ ಅನ್ನ ಬಳಸ್ತೀವಿ ಅಥವಾ ಸೆಂಡ್ ಫೆಡ್ ಅಂತೀವಿ ನಾವು ಅಲ್ಲಿ ಮೇಲೆ ನಾವು ಆರ್ಟ್ಲಿ ಸೀರೀಸ್ ಫೆಡ್ ಪ್ಯಾರಲಲ್ ಫೆಡ್ ಆರ್ಟ್ಲಿ ಆಸಿಲೇಟರ್ ಅಂತ ಹೇಳಿದ್ರಲ್ವ ಅದೇ ರೀತಿಯಲ್ಲಿ ಇಲ್ಲಿ ಕೂಡ ಕಾಲ್ಪಿಟ್ ಆಸಿಲೇಟರ್ ಅಲ್ಲಿ ನಾವು ಪ್ಯಾರಲಲ್ ಫೆಡ್ ಅಂತ ಹೇಳ್ತೀವಿ ಅಥವಾ ಸೆಂಡ್ ಫೆಡ್ ಕಾಲ್ಪಿಟ್ ಆಸಿಲೇಟರ್ಗಳನ್ನ ಈ ಫಿಗರ್ ಅಲ್ಲಿ ನೋಡ್ತಾ ಇದ್ವಿ ಹಾಗಾದ್ರೆ ಈ ಫಿಗರ್ ಅಲ್ಲಿ ನಾವು ನೋಡಿದಾಗ ಕಾಮನ್ ಎಮಿಟರ್ ಕಾನ್ಫಿಗರೇಷನ್ ನ ಬಳಸಿದ್ವಿ ಸೊ ಕಾಮನ್ ಎಮಿಟರ್ ಅಂತ ಹೇಗೆ ಕಂಡುಹಿಡಿಸ್ತೀವಿ ಅನ್ನೋದು ನಮ್ಗೆ ಈಗಾಗಲೇ ಗೊತ್ತಾಗಿದೆ ಸೊ ಎಮಿಟರ್ ಅನ್ನು ಗ್ರೌಂಡಿಂಗ್ ಮಾಡ್ಬಿಟ್ಟು ಉಳಿದ ಬೇಸ್ ಮತ್ತೆ ಕಲೆಕ್ಟರ್ ಅನ್ನು ನಾವು ಸರ್ಕ್ಯೂಟ್ ಅಲ್ಲಿ ಬಳಸಿದ್ವಿ ಸೊ ಹಾಗಾಗಿ ಇದನ್ನ ಕಾಮನ್ ಎಮಿಟರ್ ಅಂತ ಅಂದ್ರೆ ಬೇಸ್ ಟು ಎಮಿಟರ್ ಒಂದ್ ಕಡೆ ಮತ್ತೆ ಬೇಸ್ ಟು ಯಾವುದು ಕಲೆಕ್ಟರ್ ಇದನ್ನ ಸಪ್ಲೈ ಅನ್ನ ಕೊಟ್ಟಿರೋ ಅಂತ ಸೊ ಹಾಗಾಗಿ ಇದನ್ನ ಕಾಮನ್ ಎಮಿಟರ್ ಕಾನ್ಫಿಗರೇಷನ್ ಅನ್ನ ಬಳಕೆ ಮಾಡಿರ್ತೀವಿ ಸೊ ಈ ಸರ್ಕ್ಯೂಟ್ ಅನ್ನ ಅಬ್ಸರ್ವ್ ಮಾಡಿ ನೀವು ಎಲ್ಲೆಲ್ಲಿ ಏನೇನ್ ಕನೆಕ್ಷನ್ ಆಗಿದೆ ಅಂತ ಹೇಳಿ ನಾನು ಹೇಳ್ತಾ ಇರ್ತೀನಿ ಇವಾಗ ಸೊ ಈ ಸರ್ಕ್ಯೂಟ್ ಅಲ್ಲಿ ಒಂದು ಟ್ರಾನ್ಸಿಸ್ಟರ್ ಇದೆ ಇದು ಪಿ ಎನ್ ಪಿ ಅಲ್ಲ ಇದು ಎನ್ ಪಿ ಎನ್ ಟ್ರಾನ್ಸಿಸ್ಟರ್ ನೀವು ನೋಡ್ತಾ ಇದೀರ ಹೊರಗ್ ಬರ್ತಾ ಇದೆ ಎಮಿಟ ಸೊ ಹಾಗಾಗಿ ಎನ್ ಪಿ ಎನ್ ಟ್ರಾನ್ಸಿಸ್ಟರ್ ಪಿ ಸಿ ಬಿ ಎಫ್ ಸೀರೀಸ್ ಬಳಸಬೇಕು ಅಂತ ಕೂಡ ನಾವು ಪ್ರಿವಿಯಸ್ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡಿದೀವಿ ಯಾಕಂದ್ರೆ ಹೈ ಗೇನ್ ಅನ್ನ ಬೇಕಾಗಿದೆ ನಮಗೆ ಟ್ರಾನ್ಸಿಸ್ಟರ್ ಅಲ್ಲಿ ಸೊ ಇದು ಒಂದು ಟ್ರಾನ್ಸಿಸ್ಟರ್ ನ ಬೇಸು ಈ ಕಡೆ ಎಮಿಟರ್ ಈ ಕಡೆ ಕಲೆಕ್ಟರ್ ಸೊ ಎಮಿಟರ್ ಕಡೆಗೆ ಏನೇನ್ ಕನೆಕ್ಟ್ ಆಗಿದೆ ಅನ್ನೋದನ್ನ ಅಬ್ಸರ್ವ್ ಮಾಡಿ ಒಂದು ರೆಸಿಸ್ಟರ್ ಒಂದು ಕೆಪಾಸಿಟರ್ ನ ಪ್ಯಾರಲಲ್ ಆಗಿ ಕನೆಕ್ಟ್ ಮಾಡಿ ಆರ್ ಅಂದ್ರೆ ಆಗಿ ಸಿ ಅನ್ನೋದನ್ನ ಎಮಿಟರ್ ಮಾಡಿದ್ವಿ ಹಾಗಾದ್ಮೇಲೆ ನೆಕ್ಸ್ಟ್ ಕಲೆಕ್ಟರ್ ಕಡೆ ಹೋಗಿ ಒಂದು ಕಲೆಕ್ಟರ್ ಗೆ ಆರ್ ಎಫ್ ಚೋಕ್ ಅಂತ ರೆಡಿ ಒಂದು ಇಂಡಕ್ಟರ್ ಸಿಗುತ್ತೆ ಅದು ಆರ್ ಎಫ್ ಚೋಕ್ ಅಂತ ಕರಿತೀವಿ ರೇಡಿಯೋ ಫ್ರೀಕ್ವೆನ್ಸಿ ಚೋಕ್ ಅಂತ ಹೇಳಿ ಅದ್ರ ಹೆಸರು ಆ ಚೋಕ್ ಗೆ ಪ್ಯಾರಲಲ್ ಆಗಿ ರೆಸಿಸ್ಟರ್ ನ ಹಾಕಿದ್ವಿ ಇಲ್ಲಿ ಮೇಲ್ಗಡೆ ಅದಕ್ಕೆ ಒಂದು ಪ್ಲಸ್ ವಿ ಸಿ ಸಿ ಅಂದ್ರೆ ಡಿ ಸಿ ಸಪ್ಲೈ ಅನ್ನ ನೀಡ್ತಾ ಇದ್ವಿ ಯಾವ್ದಾದಕ್ಕೆ ಆರ್ ಒನ್ ಮತ್ತೆ ಆರ್ ಎಫ್ ಗೆ ಹಾಗೆ ನೀವು ನೋಡಿದಾಗೆ ಈ ಒಂದು ಪ್ಲಸ್ ವಿ ಸಿ ಸಿ ಏನಿದೆ ಆರ್ ಒನ್ ಮುಖಾಂತರ ನಮಗೆ ಬೇಸ್ ಆಫ್ ದ ಟ್ರಾನ್ಸಿಸ್ಟರ್ ಬರ್ತಾ ಇದೆ ನೆಕ್ಸ್ಟ್ ಅದ್ರ ಹಿಂಭಾಗದಲ್ಲಿ ಸಿ ಸಿ ಅಂತ ಇದೆ ಇದು ಸಿ ಸಿ ಯಾವುದು ಫೀಡ್ಬ್ಯಾಕ್ ಕೆಪಾಸಿಟರ್ ಫೀಡ್ಬ್ಯಾಕ್ ಬರುತ್ತಲ್ವಾ ನಮ್ಗೆ ಇನ್ಪುಟ್ ಆಂಪ್ಲಿಫೈಯರ್ ನ ಔಟ್ಪುಟ್ ಅನ್ನ ತಗೊಂಡಾಗ ಇಲ್ಲೊಂದು ಸಿ ಸಿ ಕಾಣ್ತಾ ಇದೆ ಇದು ಸಿ ಸಿ ಔಟ್ಪುಟ್ ಸೊ ಕಲೆಕ್ಟರ್ನ ಮುಂಭಾಗದಲ್ಲಿರೋದು ಔಟ್ಪುಟ್ ಆಫ್ ದ ಆಂಪ್ಲಿಫೈಯರ್ ಸರ್ಕ್ಯೂಟ್ ಸಿ ಕೆಪಾಸಿಟರ್
ಕಲೆಕ್ಟರ್ ನಮಗೆ ಬೇಕಾಗು ಟ್ರಾನ್ಸಿಸ್ಟರ್ ನ ಹಿಂಭಾಗದಲ್ಲಿರುವಂತದನ್ನ ನಾವು ಇನ್ಪುಟ್ ಆಗ್ತಾ ಆಂಪ್ಲಿಫೈಯರ್ ಸರ್ಕ್ಯೂಟ್ ಟ್ರಾನ್ಸಿಸ್ಟರ್ ಸಿಸಿ ಇನ್ಪುಟ್ ಅಂತ ಕರೀತೀವಿ. ಸೊ ಈಗ ನಮಗೆ ಈ ಒಂದು ಆರ್ ಟು ನೋಡಿದಾಗ ಕೆಳಭಾಗಕ್ಕೆ ಬಂದಾಗ ಆರ್ ಟು ರೆಸ್ಟ್ ಬರುತ್ತೆ. ಸೊ ಕಂಪ್ಲೀಟ್ ಆಗಿ ನಾವು ನೋಡಿದಾಗ ಇಲ್ಲೊಂದು ಆರ್ ಒನ್ ಆರ್ ಟು ಆರ್ ಇ ಮತ್ತೆ ಇಲ್ಲೊಂದು ಚೋಕ್ ಹಾಕೊಂಡಿದ್ದಾರೆ. ಸೊ ಇದು ವೋಲ್ಟೇಜ್ ಡಿವೈಡರ್ ಬಯಾಸ್ ತರಾನೇ ವರ್ಕ್ ಆಗುತ್ತೆ. ಸೊ ಅಲ್ಲ ನಮಗೆ ಫಿಕ್ಸ್ಡ್ ಬಯಾಸಿಂಗ್ ಕೊಡೋದಕ್ಕೆ ಸ್ಟೆಬಿಲಿಟಿ ಚೆನ್ನಾಗಿರುವಂತಹ ಸರ್ಕ್ಯೂಟ್ ಅಂದ್ರೆ ವೋಲ್ಟೇಜ್ ಡಿವೈಡರ್ ಬಯಾಸ್ ಅಂತ ಹೇಳ್ತೀವಿ. ಸೊ ಅದೇ ಸರ್ಕ್ಯೂಟ್ ಎಲ್ಲಿ ಯೂಸ್ ಮಾಡಿರೋದು ಅದಾದ್ಮೇಲೆ ನಾವು ಈಗ ನೋಡ್ಬೇಕಾಗಿರೋದು ಆಫ್ಟರ್ ಕಲೆಕ್ಟರ್ ನ ಮುಂದೆ ಇರುವಂತಹದ್ದು ಸಿಸಿ ಸಿಸಿ ಅಂತ ಅಂತ ಔಟ್ಪುಟ್ ಒಂದು ಕೆಪಾಸಿಟರ್ನ ನಾವು ನೋಡ್ತಾ ಇದ್ದೀವಿ. ಆ ಕೆಪಾಸಿಟರ್ ನ ನಾವು ಏನ್ ಮಾಡ್ತಾ ಇದೀವಿ ಫೀಡ್ಬ್ಯಾಕ್ ಆಗಿ ತಗೋಬೇಕಾದ ಪಾಸಿಟಿವ್ ಫೀಡ್ಬ್ಯಾಕ್ ಇಗೋಸ್ಕರ ಇಲ್ಲಿ ಎರಡು ಕೆಪಾಸಿಟರ್ಗಳನ್ನ ನಾವು ಪ್ಯಾರಲಲ್ ಸೀರೀಸ್ ಆಗಿ ಕನೆಕ್ಟ್ ಮಾಡ್ಕೊಂಡು ಒಂದು ಎಲ್ ಒನ್ ಅನ್ನ ಪ್ಯಾರಲಲ್ ಆಗಿ ಕನೆಕ್ಟ್ ಮಾಡ್ತೀವಿ. ಬಳಸುವಂತಹ ಕೆಪಾಸಿಟರ್ ಗ್ಯಾನ್ ಕೆಪಾಸಿಟರ್ ವೇರಿಯಬಲ್ ಕೆಪಾಸಿಟರ್ ಅಂತ ಹೇಳ್ತೀವಿ. ವೇರಿಯಬಲ್ ಸಿಂಬಲ್ ಅಂತ. ಸೊ ವೇರಿಯಬಲ್ ಕೆಪಾಸಿಟರ್ ನ ಯಾಕೆ ಹಾಕೊಂಡಿದೀವಿ ಅಂದ್ರೆ ಇಲ್ಲಿ ಫ್ರೀಕ್ವೆನ್ಸಿಯನ್ನ ನಾವು ಡಿಸೈರ್ಡ್ ಫ್ರೀಕ್ವೆನ್ಸಿಯನ್ನ ಸೆಲೆಕ್ಷನ್ ಮಾಡ್ಕೊಳ್ಳೋದಕ್ಕೆ ಸೈನ್ಸಿಡಲ್ ವೇಪ ಮಾಡಾಗ್ಬೇಲೆ ಇರೋದಕ್ಕೆ ಇವುಗಳನ್ನು ವ್ಯತ್ಯಾಸ ಮಾಡೋದ್ರ ಸಾಕು ನಮಗೆ ನೀಟಾಗಿ ಫೀಡ್ಬ್ಯಾಕ್ ಆಗ್ತಾ ಕೆಪಾಸಿಟರ್ ಏನು ಇನ್ಪುಟ್ ಕೆಪಾಸಿಟರ್ ಹೋಗ್ಬೇಕು ಸೊ ಸೈನ್ ಅದೇ ಫೇಸ್ ಶಿಫ್ಟ್ ಅನ್ನ ಮಾಡಿಕೊಂಡು ಒಂದೇ ರೀತಿಯಾದ ಫೇಸ್ ಆಂಗಲ್ ನ ಹೊಂದಿರುವಂತಹ ಒಂದೇ ರೀತಿಯ ಫೇಸ್ ಫ್ರೀಕ್ವೆನ್ಸಿಯನ್ನ ಹೊಂದಿರುವಂತಹ ಔಟ್ಪುಟ್ ತಗೊಂಡ್ಬಂದು ಇನ್ಪುಟ್ಗೆ ಕೊಡ್ತಾ ಇದೆ. ಅದು ಟ್ಯಾಂಕ್ ಸರ್ಕ್ಯೂಟ್ ನ ಮುಖಾಂತರ. ಹಾಗಾದ್ರೆ ನಮಗೆ ಗೊತ್ತಾಯ್ತು ಟ್ಯಾಂಕ್ ಸರ್ಕ್ಯೂಟ್ ಅನ್ನ ಯಾವಾಗಲೂ ಕೂಡ ಔಟ್ಪುಟ್ ಆಗ್ತದೆ ಟ್ರಾನ್ಸ್ಫರ್ ಯಾವುದು ಆಂಪ್ಲಿಫೈಯರ್ ಸರ್ಕ್ಯೂಟ್ಗೆ ಕನೆಕ್ಟ್ ಮಾಡ್ಕೊಂತೀರ ಅದು ಕಲೆಕ್ಟರ್ ಸೈಡ್ಗೆ ಕನೆಕ್ಟ್ ಮಾಡ್ತೀವಿ. ಅದರ ಇನ್ನೊಂದು ಎಂಟನ್ನ ತಗೊಂಡ್ಬಂದು ಡೈರೆಕ್ಟ್ ಆಗಿ ಇನ್ಪುಟ್ ಅಂತ ಆಂಪ್ಲಿಫೈಯರ್ ಸರ್ಕ್ಯೂಟ್ಗೆ ಕೊಡ್ತಾ ಇದ್ದೀವಿ. ಸೊ ಹಾಗಾಗಿ ಇಲ್ಲಿ ಯಾವುದೇ ಡಿಸಿಯನ್ನು ಕೊಡ್ತಾ ಇದೆ ಹೊರತು ಯಾವುದೇ ಎ ಸಿಯನ್ನು ಕೊಡದೆ ನಾವು ಎ ಸಿ ಸೈನ್ ಅನ್ನು ಔಟ್ಪುಟ್ ಆಗಿ ಪಡ್ಕೊತಾ ಇದ್ದೀವಿ. ಸೊ ಸೈನಿಸಿಡಲ್ ವೇವ್ಫಾರ್ಮ್ ಬರ್ತಾ ಇದೆ. ಹಾಗಾಗಿ ಟ್ಯಾಂಕ್ ಸರ್ಕ್ಯೂಟ್ ನಮಗೆ ಸೈನಿಸಿಡಲ್ ವೇವ್ಫಾರ್ಮ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತಾರೆ. ಜೊತೆಗೆ ಫೀಡ್ಬ್ಯಾಕ್ ಪಾಸಿಟಿವ್ ಫೀಡ್ಬ್ಯಾಕ್ ಅನ್ನು ಈ ಟ್ಯಾಂಕ್ ಸರ್ಕ್ಯೂಟ್ ಕೊಡ್ತಾ ಇದೆ. ಹಾಗಾದ್ರೆ ಇಲ್ಲಿ ಈ ಇದರಲ್ಲಿ ನೋಡಿದಾಗ ಆರ್ ಇ ಮತ್ತು ಸಿ ಇ ಅಂತ ಏನ್ ಕಾಣ್ತಾ ಇದೆ ಕಲೆಕ್ಟರ್ ನಾವು ಒಂದು ಟ್ರಾನ್ಸಿಸ್ಟರ್ ಕಲೆಕ್ಟರ್ ಬೇಸ್ ಎಮಿಟರ್ ಅಂತ ನೋಡಿದೀವಲ್ಲ ಎಮಿಟರ್ ಸೈಡ್ ಅಲ್ಲಿ ಆರ್ ಮತ್ತೆ ಸಿ ನ ಕನೆಕ್ಟ್ ಮಾಡಿದ್ದಾರೆ. ಇದು ಏನ್ ಮಾಡುತ್ತಪ್ಪ ಅಂದ್ರೆ ನಮ್ಮ ಒಂದು ವೇವ್ಸ್ ಅಲ್ಲಿ ಏನಾದ್ರು ಎಕ್ಸಸ್ ಆಫ್ ಎನರ್ಜಿ ಜನರೇಟ್ ಆಯ್ತು ಅಂದ್ರೆ ಅದನ್ನ ನಾವು ನಮ್ಮ ಸರ್ಕ್ಯೂಟ್ಗೆ ಕಳಿಸಿದಾಗ ವ್ಯತ್ಯಾಸ ಆಗೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಎಕ್ಸಸ್ ಆಫ್ ಫ್ರೀಕ್ವೆನ್ಸಿ ಅಥವಾ ಆಂಪ್ಲಿಟ್ಯೂಡ್ ಏನಾದ್ರು ಜನರೇಟ್ ಆಯ್ತು ಅಂದ್ರೆ ಅದನ್ನ ನಾವು ಎಲಿಮಿನೇಟ್ ಮಾಡಬೇಕಾಗುತ್ತೆ. ನಂಗೆ ಎಷ್ಟು ಬೇಕಷ್ಟೇ ಒಂದೇ ನೇರವಾದ ಆಸೋಲೇಷನ್ ಬರ್ಬೇಕಾಗಿದೆ ಅದ್ರಲ್ಲಿ ವ್ಯತ್ಯಾಸ ಆಗದೆ ಇರಲಿ ಅಂತ ಹೇಳಿ ಏನಾದ್ರು ಎಕ್ಸಸ್ ಆಫ್ ವೋಲ್ಟೇಜ್ ಜನರೇಟ್ ಆಯ್ತು ಅಂದ್ರೆ ಅದನ್ನ ಬೈಪಾಸಿಂಗ್ ಮಾಡೋದಕ್ಕೆ ಆರ್ ಇ ಮತ್ತೆ ಸಿ ಇ ಅನ್ನ ನಾವು ಗ್ರೌಂಡಿಂಗ್ ಮಾಡಿದ್ದಾರೆ. ಸೊ ಹಾಗಾಗಿ ಈ ಒಂದು ಟ್ಯಾಂಕ್ ಸರ್ಕ್ಯೂಟ್ ಅಲ್ಲಿ ಏನಾರ ನಮಗೆ ವೇವ್ಸ್ ಡ್ಯಾಂಪ್ಡ್ ಆಯ್ತು ಅಂಡ್ ಡ್ಯಾಂಪಿಂಗ್ ಆಗೋಕೆ ಶುರು ಆಯ್ತು ಅಂದ್ರೆ ಅವಾಗ ನಮಗೆ ಏನಾದ್ರೆ ಗ್ರೋಯಿಂಗ್ ಅಂತ ಹೇಳ್ತೀವಿ. ಸೊ ಗ್ರೋಯಿಂಗ್ ಆಸೋಲೇಷನ್ ಬಿಲ್ಡಪ್ ಆಯ್ತು ಅಂದ್ರೆ ಅದನ್ನ ಸರಿಯಾಗಿ ಮಾಡೋದಕ್ಕೆ ಈ ಎನ್ಎಕ್ ಸೈಡ್ ಅಲ್ಲಿರೋ ಆರ್ ಮತ್ತು ಸಿ ಏನಾದ್ರೆ ಬೈಪಾಸ್ ಮಾಡಿ ಆ ಎನರ್ಜಿನ ಗ್ರೌಂಡ್ ಮಾಡ್ಬಿಡುತ್ತೆ. ಸೊ ಹಾಗಾಗಿ ನಮಗೆ ಸಸ್ಟೈನ್ಡ್ ಆಸೋಲೇಷನ್ ಸಿಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಇದಿಷ್ಟು ಒಂದು ನಮ್ಮ ಕಾಲ್ಪಿಟ್ ಆಸೋಲೇಟರ್ ಸರ್ಕ್ಯೂಟ್ ಅನ್ನ ಒಂದು ಫಿಗರ್ ಅಲ್ಲಿ ನಮಗೆ ಎಕ್ಸ್ಪ್ಲನೇಷನ್ ಮಾಡ್ತಾ ಇದೆ. ಸೊ ಟ್ರೈ ಟು ಎಕ್ಸ್ಪ್ಲೈನ್ ನೀವು ಏನೇನು ಕನೆಕ್ಟ್ ಆಗಿದೆ ಅಂತ ಹೇಳಿ ಹೇಳಕ್ಕಾಗುತ್ತ ಆಯುಷ್ ಸರ್ಕ್ಯೂಟ್ ಅಲ್ಲಿ ಏನೇನು ಕನೆಕ್ಟ್ ಆಗಿದೆ ಅಂತ. ಏನೇನು ಕನೆಕ್ಟ್ ಆಗಿದೆ ರೆಸಿಸ್ಟರ್ ಕನೆಕ್ಟ್ ಆಗಿದೆ ಸೊ ಟ್ರಾನ್ಸಿಸ್ಟರ್ ಕನೆಕ್ಟ್ ಆಗಿದೆ ಕೆಪಾಸಿಟರ್ ಟ್ರೈ ಮಾಡಿ ಟ್ರಾನ್ಸಿಸ್ಟರ್ ಅಲ್ಲಿ ಮೂರು ಟರ್ಮಿನಲ್ ಇದೆ ಯಾವ್ಯಾವ ಕಡೆ ಏನೇನು ಕನೆಕ್ಟ್ ಆಗಿರ್ಬೋದು ಟ್ಯಾಂಕ್ ಸರ್ಕ್ಯೂಟ್ ಎಲ್ಲಿದೆ ಅಂತ ಹೇಳಿ ಗೊತ್ತಾಯ್ತು ಟ್ಯಾಂಕ್ ಸರ್ಕ್ಯೂಟ್ ಇಲ್ಲಿ ಕಾಣ್ತಾ ಇದೆಯಲ್ಲ ಸಿ ಒನ್ ಎ ಸಿ ಒನ್ ಬಿ ಮತ್ತೆ ಎಲ್ ಅಂತ ಕಾಣ್ತಿದೆಯಲ್ಲ ಇದೆ ಟ್ಯಾಂಕ್ ಸರ್ಕ್ಯೂಟ್ ಇದು
ನಾವು ಆಸಿಲೇಷನ್ ಅದನ್ನು ಸಸ್ಟೈನ್ಡ್ ಆಸಿಲೇಷನ್ ಫೀಡ್ಬ್ಯಾಕ್ ಸಿಗಬೇಕು ಅಂತ ಅಂದ್ರೆ ಪಾಸಿಟಿವ್ ಫೀಡ್ಬ್ಯಾಕ್ ಸಿಗಬೇಕು ಅಂದ್ರೆ ಈ ಸರ್ಕ್ಯೂಟ್ ಅನ್ನ ಮಾತ್ರ ಹಾಕಿದ್ರೆ ನಮಗೆ ಆಂಪ್ಲಿಫೈಯರ್ ಬಿಕಮ್ಸ್ ಆಸಿಲೇಟರ್ ಆಗಿ ವರ್ಕ್ ಆಗುತ್ತೆ, ಮತ್ತೆ ಪಾಸಿಟಿವ್ ಫೀಡ್ಬ್ಯಾಕ್ ಸಿಗುತ್ತೆ. ನೆಕ್ಸ್ಟ್ ನಾವು ನೋಡೋಣ ಫೀಡ್ಬ್ಯಾಕ್ ಸಿಗ್ನಲ್ಸ್ ನ ಒದಗಿಸಕ್ಕೆ ವೋಲ್ಟೇಜ್ ಡಿವೈಡರ್ ನ ಬಳಸಿದೀವಿ, ಅಲ್ಲಿ ಕೆಪಾಸಿಟರ್ ಅನ್ನ ನಾವು ಇಲ್ಲಿ ಬಳಸಿದೀವಿ. ಸೊ ಕೆಪಾಸಿಟರ್ ಒನ್ ಎ ಮತ್ತೆ ಕೆಪಾಸಿಟರ್ ಒನ್ ಬಿ ಅಂತ ಏನಿದೆ ಇದು ವೋಲ್ಟೇಜ್ ಡಿವೈಡರ್ ಕೆಪಾಸಿಟರ್ ಗಳಾಗಿರುತ್ತೆ. ನಿಮ್ಮ ಸರ್ಕ್ಯೂಟ್ ಎಷ್ಟು ಬೇಕಷ್ಟು ವೋಲ್ಟೇಜ್ ಅನ್ನ ಕೊಡುತ್ತೆ. ಸೊ ಇಲ್ಲಿ ಈ ಸರ್ಕ್ಯೂಟ್ ಅನ್ನ ನೀವು ನೋಡಿದಾಗ ಒನ್ ಸಿ ಒನ್ ಎ ಅಂತ ಏನು ಕೆಪಾಸಿಟರ್ ಅಲ್ಲಿ ವೋಲ್ಟೇಜ್ ಡ್ರಾಪ್ ಆದ್ರೆ ಅದನ್ನ ನಾವು ಎಲ್ಲಿ ಕನೆಕ್ಟ್ ಮಾಡ್ಕೊಂಡಿದೀವಿ, ಬೇಸ್ ಆಫ್ ಎಮಿಟರ್ ಇದಕ್ಕೆ ಕನೆಕ್ಟ್ ಮಾಡ್ಕೊಂಡಿದೀವಿ. ಅದನ್ನ ಸಿ ಒನ್ ಎ ಕೆಪಾಸಿಟರ್ನ ವೋಲ್ಟೇಜ್ ಡ್ರಾಪ್ ಏನಾದ್ರು ಆಫರ್ ಆಯ್ತು ಅಂದ್ರೆ ನಮ್ಗೆ ಹೇಳಿದೆ ಎಕ್ಸಸ್ ಆದ್ರೆ ಅಥವಾ ಜಾಸ್ತಿ ಆದ್ರೆ ಅಂತ. ಸೊ ಎಮಿಟರ್ ಅನ್ನ ಟ್ರಾನ್ಸಿಸ್ಟರ್ ನ ಎಮಿಟರ್ ಸರ್ಕ್ಯೂಟ್ ಕನೆಕ್ಟ್ ಟರ್ಮಿನಲ್ಸ್ ಏನಿದೆ ಅಲ್ಲಿಗೆ ಕನೆಕ್ಟ್ ಮಾಡೋದಕ್ಕೆ, ಸೊ ಅದನ್ನ ಬೈಪಾಸ್ ಮಾಡುತ್ತೆ. ಸೊ ಹಾಗಾಗಿ ನೆಕ್ಸ್ಟ್ ಫೀಡ್ಬ್ಯಾಕ್ ಅಲ್ಲಿ ಸಸ್ಟೈನ್ಡ್ ವೋಲ್ಟೇಜ್ ಅನ್ನು ನಮಗೆ ನಿರ್ಧರಿಸೋದು ಸಿ ಒನ್ ಬಿ ಕೆಪಾಸಿಟರ್. ಸೊ ಇದು ಕೆಳಭಾಗದಲ್ಲಿ ಕಾಣ್ತಾ ಇದೆಯಲ್ಲ, ಇದು ಸಸ್ಟೈನ್ಡ್ ಸಿ ಒನ್ ಬಿ ಕೆಪಾಸಿಟರ್. ಹಾಗಾದ್ರೆ ಈ ಸರ್ಕ್ಯೂಟ್ ನಲ್ಲಿ ಎಲ್ಲಾ ಕಾಂಪೋನೆಂಟ್ಸ್ ನಾವು ಆಟ್ಲಿಯ ಆಸಿಲೇಟರ್ ಅಲ್ಲಿ ಏನ್ ಯೂಸ್ ಮಾಡಿದ್ರೆ ಅವೇ ಇದೆ. ಸೊ ಅದ್ರಲ್ಲಿ ಏನು ವ್ಯತ್ಯಾಸ ಇಲ್ಲ. ಹಾಗಾದ್ರೆ ಫ್ರೀಕ್ವೆನ್ಸಿ ಕ್ಯಾಲ್ಕುಲೇಟ್ ಮಾಡೋಣ. ಫ್ರೀಕ್ವೆನ್ಸಿ ಇಸ್ ಈಕ್ವಲ್ ಟು ಏನು, ಒನ್ ಎಫ್ ಇಸ್ ಈಕ್ವಲ್ ಟು ಒನ್ ಅವರ್ ಟು ಪೈ ಸ್ಕ್ವೇರ್ ರೂಟ್ ಆಫ್ ಎನ್ ಇಂಟು ಸಿ. ಸೊ ಸಿ ಬಂದ ತಕ್ಷಣ ಇಲ್ಲಿ ಏನಾಗುತ್ತೆ, ಸಿ ಯಾವ ತರ ಕನೆಕ್ಟ್ ಆಗಿದೆ ಸರ್ಕ್ಯೂಟ್ ಅಲ್ಲಿ, ಒಂದು ಸಿ ಒನ್ ಎ ಸಿ ಒನ್ ಬಿ ಎರಡನ್ನು ಸೀರೀಸ್ ಆಗಿ ಕನೆಕ್ಟ್ ಮಾಡಿದೀವಿ. ಹಾಗಾಗಿ ಕೆಪಾಸಿಟರ್ ಟೋಟಲ್ ಕೆಪಾಸಿಟರ್ ಇಸ್ಕೊಂಡು ಎಷ್ಟು ಬರುತ್ತೆ ನಮಗೆ ಅದನ್ನು ನಾವೀಗ ಲೆಕ್ಕ ಹಾಕ್ಬೇಕಾಗುತ್ತೆ. ಫ್ರೀಕ್ವೆನ್ಸಿ ಇಸ್ ಈಕ್ವಲ್ ಟು ಒನ್ ಅವರ್ ಟು ಪೈ ಸ್ಕ್ವೇರ್ ರೂಟ್ ಆಫ್ ಎನ್ ಇಂಟು ಸಿ. ಸೊ ಹಳೆ ಫಾರ್ಮುಲಾನು ಸೇಮ್ ಅದೇ ಇತ್ತು. ಸೊ ಹಾಗಾಗಿ ಸಿ ಇಸ್ ಈಕ್ವಲ್ ಟು ಸಿ ಒನ್ ಎ ಇಂಟು ಸಿ ಒನ್ ಬಿ ಡಿವೈಡೆಡ್ ಬೈ ಸಿ ಒನ್ ಎ ಪ್ಲಸ್ ಸಿ ಒನ್ ಬಿ ಅಂತ ಹೇಳಿ. ಸೊ ಇದು ಫಾರ್ಮುಲಾ ಹಾಕಿ ನಾವು ನೋಡಿದಾಗ ಇದನ್ನು ಕ್ಯಾಲ್ಕುಲೇಷನ್ ಮಾಡ್ತೀವಿ. ಹಾಗಾದ್ರೆ ಇದನ್ನು ನಾವು ಹೆಚ್ಚಾಗಿ ಎಲ್ಲಿ ಬಳಕೆ ಮಾಡ್ತೀವಿ, ಒಂದು ಮೆಗಾ ಹರ್ಟ್ಸ್ ಫ್ರೀಕ್ವೆನ್ಸಿಗಿಂತ ಹೆಚ್ಚಾದ ಫ್ರೀಕ್ವೆನ್ಸಿನ ನಾವು ಡೆವಲಪ್ ಮಾಡಬೇಕು ಅಂದ್ರೆ ಈ ಕಾಲ್ಪಿಟ್ ಆಸಿಲೇಟರ್ಗಳನ್ನ ಬಳಕೆ ಮಾಡ್ತೀವಿ. ಈ ಕಾಲ್ಪಿಟ್ ಆಸಿಲೇಟರ್ಗಳಲ್ಲಿ ಈ ತರ ಒಂದು ಎಂ ಡಬ್ಲ್ಯೂ ಕಾಯ್ಲ್ ಅನ್ನು ನಾವು ಬಳಸಬೇಕು, ಎಂ ಡಬ್ಲ್ಯೂ ಆಸಿಲೇಷನ್ ಕಾಯ್ಲ್. ಸೊ ಹಾಗಾಗಿ ಈ ನಾವೀಗ ಏನು ಇಂಡಕ್ಟರ್ ಎಲ್ ಅಂತ ಹೇಳಿದ್ರೆ ಅದ್ರ ಬದಲು ಎಂ ಡಬ್ಲ್ಯೂ ಆಸಿಲೇಷನ್ ಕಾಯ್ಲ್ ಮೀಡಿಯಂ ವೇವ್ ಆಸಿಲೇಷನ್ ಕಾಯ್ಲ್ ಅನ್ನು ಬಳಸಿ ಕೂಡ ಸರ್ಕ್ಯೂಟ್ ಅನ್ನು ಪ್ರಾಕ್ಟಿಕಲಿ ಮಾಡ್ತೀವಿ. ಸೊ ನೆಕ್ಸ್ಟ್ ಇದನ್ನ ನಾವು ಕ್ರಿಸ್ಟಲ್ ಆಸಿಲೇಟರ್ ಕಾಲ್ಪಿಟರ್ ಪ್ಯಾಟರ್ನ್ ಈಗ ನೆಕ್ಸ್ಟ್ ಯಾವ್ದು ನೋಡೋಣ, ಕ್ರಿಸ್ಟಲ್ ಆಸಿಲೇಟರ್. ಸೊ ಕ್ರಿಸ್ಟಲ್ ಆಸಿಲೇಟರ್ ಅಂದ್ರೆ ಏನು, ಕ್ರಿಸ್ಟಲ್ ಅಂತ ಅಂದ್ರೆ ಒಂದು ಹರಳಿನ ರೂಪ. ಕ್ರಿಸ್ಟಲ್ ಅಂದ್ರೆ ಏನು, ಒಂದು ಹರಳಿನ ರೂಪ. ಈ ನಾವು ಈಗ ಪ್ರೀವಿಯಸ್ ಅಲ್ಲಿ ನೋಡಿದಂತಹ ಎಲ್ ಸಿ ಫೇಸ್ ಶಿಫ್ಟ್ ಆಸಿಲೇಟರ್, ಆರ್ ಸಿ ಫೇಸ್ ಶಿಫ್ಟ್ ಆಸಿಲೇಟರ್, ಕಾಲ್ಪಿಟ್ ಅಂಡ್ ಅಟ್ಲಿ ಆಸಿಲೇಟರ್ಗಳೆಲ್ಲ ನೋಡಿದಾಗ ಅದರಲ್ಲಿ ನಮಗೆ ಒಂದು ಸಮಸ್ಯೆ ಕಾಣಿಸ್ತಿದೆ. ಏನಪ್ಪ ಸಮಸ್ಯೆ ಅಂದ್ರೆ, ಫ್ರೀಕ್ವೆನ್ಸಿಗಳು ಸ್ಟೇಬಲ್ ಆಗಿ ಇರೋಲ್ಲ ಅನ್ನೋದು ಒಂದು ಸಮಸ್ಯೆ ಆಗುತ್ತೆ. ಹಾಗಾದ್ರೆ ನಮಗೆ ಫ್ರೀಕ್ವೆನ್ಸಿ ಸ್ಟೇಬಿಲೈಸೇಷನ್ ಆಗಿ ಸಿಗ್ಬೇಕು, ಸ್ಟೇಬಲ್ ಆಗಿ ಸಿಗ್ಬೇಕು ಅಂದ್ರೆ ಈ ಎಲ್ ಸಿ ಆಸಿಲೇಟರ್ಗಳಲ್ಲಿ ನಮ್ಗೆ ಏನಾಗ್ತದೆ, ಫ್ರೀಕ್ವೆನ್ಸಿ ಡ್ರಿಫ್ಟಿಂಗ್ ಆಗೋದ್ರಿಂದ ನಮಗೆ ಫ್ರೀಕ್ವೆನ್ಸಿ ಡ್ರಿಫ್ಟ್ ಅಂತಂದ್ರೆ ಏನು, ಡಿಕ್ರೀಸಿಂಗ್ ಆಗೋದು. ಸೊ ಒಂದ್ಸಲಿ ಇನ್ಕ್ರೀಸ್ ಆಗಿಬಿಟ್ಟು ಆ ವೇವ್ಸ್ ಕಡಿಮೆ ಆಗೋದಕ್ಕೆ ಪ್ರಾರಂಭಿಸ್ತಾರೆ. ಸೊ ಅದರ ಆಂಪ್ಲಿಟ್ಯೂಡ್ ಕಡಿಮೆ ಆಗೋದಕ್ಕೆ ಕಾರಣ ಆಗ್ತದೆ. ಆ ಕಾರಣದಿಂದ ಏನಾಗೋದು, ಯಾವ ಕಾರಣದಿಂದ ಅದು ಡ್ರಿಫ್ಟಿಂಗ್ ಆಗುತ್ತೆ ಅಂತ ಅಂದ್ರೆ, ನಮ್ಮ ಒಂದು ಟ್ರಾನ್ಸಿಸ್ಟರ್ನಲ್ಲಿ ಟೆಂಪರೇಚರ್ ಬದಲಾಗ್ಬೋದು, ಅಥವಾ ನಮಗೆ ಟ್ಯಾಂಕ್ ಸರ್ಕ್ಯೂಟ್ ಅಲ್ಲಿ ಬಳಸಿರುವಂತಹ ಕೆಪಾಸಿಟರ್ ಇಂಡಕ್ಟರ್ ಕೂಡ ನಮಗೆ ಆ ಟೆಂಪರೇಚರ್ನ ವ್ಯತ್ಯಾಸದಿಂದ ಆಸಿಲೇಷನ್ಸ್ ಅನ್ನ ಕಡಿಮೆ ಮಾಡ್ಬೋದು. ಹಾಗಾಗಿ ಫ್ರೀಕ್ವೆನ್ಸಿ ಏನಾಗುತ್ತೆ, ಸ್ಟೇಬಲ್ ಆಗಿ ಸಿಗಲ್ಲ. ಹಾಗಾಗಿ ಇದೊಂದು ಸಮಸ್ಯೆ ಆಗಿ ಕಾರಣ ಆಗುತ್ತೆ. ಆದರೆ ನಮ್ಮ ಒಂದು ಈಗ ಬಳಸ್ತಿರುವಂತಹ ಒಂದು ಟ್ರಾನ್ಸಿಸ್ಟರ್ ಇರ್ಬೋದು ಅಥವಾ ಟ್ಯಾಂಕ್ ಸರ್ಕ್ಯೂಟ್ ಇರ್ಬೋದು, ಈಗ ಟೆಂಪರೇಚರ್ ಹೆಚ್ಚಾದಂತೆ ಅಥವಾ ಕಡಿಮೆ ಆದಂತೆ ನಮ್ಗೆ ಏನಾಗ್ಬೋದು, ಟೆಂಪರೇಚರ್ ಇನ್ಕ್ರೀಸ್ ಆರ್ ಡಿಕ್ರೀಸ್ ಆಗ್ತಿದೆ ಅಂದ್ರೆ ಎಲ್ ಮತ್ತೆ ಸಿ ವ್ಯಾಲ್ಯೂ ಕೂಡ ಏನಾಗುತ್ತೆ, ವ್ಯತ್ಯಾಸನ ಆಗುತ್ತೆ. ಹಾಗಾಗಿ ಆ ವ್ಯತ್ಯಾಸಗಳಾದಾಗ ಸರ್ಕ್ಯೂಟ್ ಅಲ್ಲಿ ನಮ್ಗೆ ಡಿಸೈರ್ಡ್ ರೆಸೋನೆನ್ಸ್ ಫ್ರೀಕ್ವೆನ್ಸಿ ಬರಲ್ಲ. ಹಾಗಾಗಿ ವಿಭಿನ್ನವಾದ ಆಸಿಲೇಷನ್ ಗಳನ್ನ ನಮ್ಗೆ ಅಲ್ಲಿ ಡೆವಲಪ್ ಮಾಡುತ್ತೆ. ಸೊ ಈ ಒಂದು ಫ್ರೀಕ್ವೆನ್ಸಿ ಡಿವಿಯೇಷನ್ ನ ನಮ್ಗೆ ಕಾರಣ ಟ್ರಾನ್ಸಿಸ್ಟರ್, ಇಂಟರ್ ಎಲೆಕ್ಟ್ರೋಡ್ ಮತ್ತೆ ವೈರಿಂಗ್ ಕೆಪಾಸಿಟರ್ಸ್ ಗಳು ಕಾರಣ ಆಗುತ್ತೆ. ಫ್ರೀಕ್ವೆನ್ಸಿ ಆಸಿಲೇಷನ್ಸ್ ಅಲ್ಲಿ ಡಿವಿಯೇಷನ್ ಆಗೋದಕ್ಕೆ ಕಾರಣ ಟ್ರಾನ್ಸಿಸ್ಟರ್ಗಳು, ಇಂಟರ್ ಎಲೆಕ್ಟ್ರೋಡ್ಗಳು ಮತ್ತೆ ವೈರಿಂಗ್ ಕೆಪಾಸಿಟರ್ಸ್ ಗಳು ಇವೆಲ್ಲ ಕಾರಣ ಆಗಿ ನಮ್ಗೆ ಫ್ರೀಕ್ವೆನ್ಸಿಯಲ್ಲಿ ಕಾನ್ಸ್ಟೆಂಟ್ ಆಗಿ
ಡಿಸೈರ್ಡ್ ಔಟ್ಪುಟ್ ಬರ್ದಲೇ ಇರುವಂತ ಕಾರಣಕ್ಕೆ ನಾವು ಏನ್ ಮಾಡಬೇಕಾಗಿದೆ, ಇಲ್ಲಿ ಕ್ಯೂ ಕಾಯಿಲ್ ಅನ್ನ ನಾವು ಹೈ ಆಗಿರೋದನ್ನ ನೋಡ್ಬೇಕಾಗುತ್ತೆ. ಹೈ ಕ್ಯೂ ಕಾಯಿಲ್ಸ್ ಅಂತ ಅಂದ್ರೆ ನಾವು ಬಳಸುವಂತಹ ಕ್ಯೂ ಫ್ಯಾಕ್ಟರ್ ಅಂತ ಹೇಳ್ತೀವಿ. ಸೊ ಹಾಗಾಗಿ ಕೆಪಾಸಿಟರ್ಸ್ ಅಲ್ಲಿ ನಾವು ಉತ್ತಮ ಗುಣಮಟ್ಟದ ಕೆಪಾಸಿಟರ್ ನ ಬಳಸಬೇಕಾಗುತ್ತೆ. ಆಗ ಬಳಸಿದಾಗ ಮಾತ್ರ ನಮ್ಗೆ ಫ್ರೀಕ್ವೆನ್ಸಿ ಡ್ರಿಫ್ಟಿಂಗ್ ಸಮಸ್ಯೆ ಏನಾಗುತ್ತೆ ಹೆಚ್ಚಾಗಿರೋದನ್ನ ನಾವು ನಿವಾರಿಸ್ಬೋದು, ಅಂದ್ರೆ ಕಡಿಮೆ ಮಾಡ್ಬೋದು. ಆದ್ರೆ ಇಂಡಕ್ಟರ್ ಮತ್ತೆ ಕೆಪಾಸಿಟರ್ ಅಲ್ಲಿ ಕ್ಯೂ ವ್ಯಾಲ್ಯೂ ನಮಗೆ ಕ್ಯೂ ಫ್ಯಾಕ್ಟರ್ ಅಂತ ಹೇಳಿ ನಾವು ಎಲ್ ಸಿ ಆರ್ ಮೀಟರ್ ಅಲ್ಲಿ ಮೆಜರ್ ಮಾಡಿದೀವಿ ಅಲ್ವಾ. ಸೊ ಆ ಕ್ಯೂ ಫ್ಯಾಕ್ಟರ್ ಅಥವಾ ಕ್ಯೂ ವ್ಯಾಲ್ಯೂ 100ಕ್ಕಿಂತ ಹೆಚ್ಚಾಗಿರ್ಬೇಕು, ಆವಾಗ ಮಾತ್ರ ನಮ್ಗೆ ಏನಾಗುತ್ತೆ ಒಂದು ಡ್ರಿಫ್ಟಿಂಗ್ ಆಗೋದನ್ನ ನಾವು ಏನ್ ಮಾಡ್ಬೋದು ಕಡಿಮೆ ಮಾಡ್ಬೋದು. ಆದ್ರೆ ಆ ಕ್ಯೂ ಫ್ಯಾಕ್ಟರ್ ಅನ್ನು ನಾವು ಸೆಟ್ ಮಾಡೋದಿದೆಯಲ್ಲ ಇಂಡಕ್ಟರ್ ಮತ್ತೆ ಕೆಪಾಸಿಟರ್, ಅದು ತುಂಬಾನೇ ಕಷ್ಟ ಆಗಿರುತ್ತೆ. ಹಾಗಾಗಿ ನಾವು ಅದಕ್ಕೆ ಕನ್ವಿನಿಯನ್ಸ್ ಆಗಿ ಬದಲಾಯಿಸ್ಕೊಳ್ಳೋ ಒಂದು ಟ್ಯೂನಿಂಗ್ ಸರ್ಕ್ಯೂಟ್ಗಳು ಬೇಕಾಗುತ್ತೆ. ಆ ಟ್ಯೂನಿಂಗ್ ಸರ್ಕ್ಯೂಟ್ ಅನ್ನ ನಾವು ಇವಾಗ ಏನಂತೀವಿ, ಎಲ್ ಮತ್ತು ಸಿ ಬಳಸಬಲ್ಲು ಕ್ವಾರ್ಟಸ್ ಕ್ರಿಸ್ಟಲ್ ನ ಬಳಕೆ ಮಾಡ್ತೀವಿ. ಎಲ್ ಸಿ ಅಂದ್ರೆ ಟ್ಯಾಂಕ್ ಸರ್ಕ್ಯೂಟ್ ಅಲ್ಲಿ ಕೆಪಾಸಿಟರ್ ಇಂಡಕ್ಟರ್ ಬಳಸ್ತಾ ಇದ್ರಲ್ಲ ಅದರ ಬದಲಿಗೆ ನಾವು ಕ್ವಾರ್ಟಸ್ ಕ್ರಿಸ್ಟಲ್ ಅನ್ನ ಬಳಕೆ ಮಾಡ್ತೀವಿ. ಈ ಬಳಕೆಯಿಂದ ನಮಗೆ ಫ್ರೀಕ್ವೆನ್ಸಿ ಏನಾಯ್ತು ಸ್ಟೆಬಿಲಿಟಿ ಅನ್ನು ಸಿಗುತ್ತೆ. ಹಾಗಾಗಿ ನಮ್ಗೆ ದೊಡ್ಡ ಪ್ರಮಾಣದಲ್ಲಿ ಸಾಧನೆಯನ್ನು ನಾವು ಮಾಡ್ತೀವಿ. ಹಾಗೆ ಆ ಇಂತಹ ಒಂದು ಆಸೋಲೇಷನ್ ಸರ್ಕ್ಯೂಟ್ ಅನ್ನ ನಾವು ಕ್ರಿಸ್ಟಲ್ ಕಂಟ್ರೋಲ್ಡ್ ಆಸಿಲೇಟರ್ ಅಂತ ಕೂಡ ಕರಿತೀವಿ. ಯಾವಾಗ ಕ್ರಿಸ್ಟಲ್ ಆಸಿಲೇಟರ್ ನ ಟ್ಯಾಂಕ್ ಸರ್ಕ್ಯೂಟ್ ಅಲ್ಲಿ ಬಳಸೋದಕ್ಕೆ ಶುರು ಮಾಡ್ತೀವಿ ಮಕ್ಕಳ, ಆ ಆಸಿಲೇಟರ್ ಸರ್ಕ್ಯೂಟ್ ಅನ್ನ ನಾವು ಕ್ರಿಸ್ಟಲ್ ಕಂಟ್ರೋಲ್ಡ್ ಆಸಿಲೇಟರ್ ಎಂದು ಕರಿತೀವಿ. ಹಾಗತ್ತೆ ಇರುದು ಕ್ರಿಸ್ಟಲ್ ಆಸಿಲೇಟರ್ ಸರ್ಕ್ಯೂಟ್ ಅಲ್ಲಿ ಏನೇನಿರುತ್ತೆ ಅನ್ನೋದನ್ನ ನೋಡೋಣ. ಪೀಜೋ ಎಲೆಕ್ಟ್ರಿಕ್ ಎಫೆಕ್ಟ್ ಅಂತ ಮಾತಾಡ್ತೀವಿ. ಕ್ರಿಸ್ಟಲ್ ಆಸಿಲೇಟರ್ ತಿಳ್ಕೊಳಕ್ಕಿಂತ ಮುಂಚೆ ಪೀಜೋ ಎಲೆಕ್ಟ್ರಿಕ್ ಎಫೆಕ್ಟ್ ಅಂದ್ರೆ ಏನು ಅಂತ ಹೇಳಿ ತಿಳ್ಕೊಳ್ಳೋಣ. ಈ ಪೀಜೋ ಎಲೆಕ್ಟ್ರಿಕ್ ಎಫೆಕ್ಟ್ ಅಂದ್ರೆ ಕ್ವಾರ್ಟಸ್ ಕ್ರಿಸ್ಟಲ್ ಅನ್ನೋದು ಒಂದು ಹರಳಿನ ರೂಪದಲ್ಲಿರುವಂತಹ ಶಿಲೆ. ಇದನ್ನ ನಾವು ಎರಡು ರೀತಿಯಲ್ಲಿ ನೋಡ್ತೀವಿ, ಒಂದು ಕ್ವಾರ್ಟಸ್ ಕ್ರಿಸ್ಟಲ್ ಮತ್ತೊಂದು ರಾಚೆಲ್ ಸಾಲ್ಟ್ ಅಂತ ಹೇಳಿ ಅರಳುಗಳನ್ನ ನಾವು ಕಂಡಿಡ್ತಿದ್ದಾರೆ. ಆ ಹರಳುಗಳನ್ನ ನಾವು ಪೀಜೋ ಎಲೆಕ್ಟ್ರಿಕ್ ಪ್ರಾಪರ್ಟಿ ಅನ್ನ ಹೊಂದಿರ್ತವೆ. ಈ ಪೀಜೋ ಎಲೆಕ್ಟ್ರಿಕ್ ಪ್ರಾಪರ್ಟಿ ಅಂದ್ರೆ ಏನಪ್ಪ ಅಂತ ಅಂದ್ರೆ, ಇಲ್ಲಿ ಕ್ವಾರ್ಟಸ್ ಕ್ರಿಸ್ಟಲ್ ಅನ್ನು ನಮ್ಗೆ ಹೇಗ್ ಮಾಡಿರ್ತಾನೆ ಅಂದ್ರೆ, ತೆಳುವಾದ ಪ್ರಾಸ್ಟಸ್ ಗಾಜಿನ ತುಂಡುಗಳಿಂದ ಗ್ಲಾಸ್ ಪೀಸ್ ಇಂದ ಮಾಡೋದು. ಯಾವ ಗ್ಲಾಸ್ ಕ್ವಾರ್ಟಸ್ ಕ್ರಿಸ್ಟಲ್ ಅನ್ನ ಮಾಡಿದಂತಹದ್ದು, ಇದು ನಮಗೆ ಯಾವ ಗ್ಲಾಸ್ ಇಂದ ಮಾಡಲ್ಪಟ್ಟಿದೆ, ದಟ್ ಇಸ್ ಕ್ವಾರ್ಟಸ್ ಕ್ರಿಸ್ಟಲ್ ಇಫೆಕ್ಟ್, ತೆಳುವಾದ ಪ್ಲಾಸ್ಟಿಕ್ ಗಾಜಿನ ತುಂಡುಗಳಿಂದ ಮಾಡಲ್ಪಟ್ಟಿರುತ್ತೆ. ಹಾಗಾಗಿ ಇದನ್ನ ನಾವು 1/4 ಇಂದ ಅಂದ್ರೆ ಕಾಲ್ ಭಾಗದಿಂದ 1 ಇಂಚ್ ಚೌಕಾಕಾರದಲ್ಲಿ ಕತ್ತರಿಸಲಾಗಿರುತ್ತೆ. ಇದನ್ನ ಸೈಡ್ ಕಾಣ್ತಾ ಇದೆ, ಮಧ್ಯದಲ್ಲಿ ಕಾಣ್ತಾ ಇದೆಯಲ್ಲ ಒಂದ್ ಪೀಸ್, ಈ ಮಾರ್ಕಿಂಗ್ ಮಾಡಿದೀವಲ್ಲ ಅಡ್ಡಗೆರೆ ಹೊಡೆದಿದೀವಲ್ಲ, ಅವೇ ಕ್ರಿಸ್ಟಲ್ಸ್. ಇವುಗಳ ಸೈಜ್ ಎಷ್ಟಿರುತ್ತೆ ನಮ್ಗೆ ಆಸಿಲೇಟರ್ ಅಲ್ಲಿ ಬಳಸೋದಕ್ಕೆ, ಅದ್ರ ಸೈಜ್ 1/2 ಇಂಚು ಅಥವಾ 1 ಇಂಚು ನಮ್ಗೆ ಸ್ಕ್ವೇರ್ ಅಲ್ಲಿ ಕಟ್ ಮಾಡಿರ್ತಾರೆ, ಸ್ಕ್ವೇರ್ ಅಲ್ಲಿ ರೆಕ್ಟಾಂಗ್ಯುಲರ್ ಸ್ಕ್ವೇರ್ ಚೌಕಾಕಾರದಲ್ಲಿ ಕತ್ತರಿಸಿರ್ತಾರೆ. ಇದನ್ನ ನಮ್ಗೆ ಈ ಒಂದು ಕ್ರಿಸ್ಟಲ್ ಏನಿದೆ, ಈ ಕ್ರಿಸ್ಟಲ್ ಅನ್ನ ಎರಡು ಮೆಟಲ್ ಪ್ಲೇಟ್ಗಳ ನಡುವೆ ಇಡಲಾಗಿರುತ್ತೆ. ಯಾವುದು ಮೆಟಲ್ ಪ್ಲೇಟ್ ಅಂದ್ರೆ, ಈಗ ಕೆಪಾಸಿಟರ್ ಅಲ್ಲಿ ಎರಡು ಮೆಟಲ್ ಪ್ಲೇಟ್ ಇಟ್ಟಿರ್ತೀವಿ ಅಲ್ವಾ, ಒಂದು ಪಾಸಿಟಿವ್ ಪ್ಲೇಟ್ ಒಂದು ನೆಗೆಟಿವ್ ಪ್ಲೇಟ್ ಅಂತ ಇರುತ್ತಲ್ಲ, ಹಾಗೆ ಇಲ್ಲೂ ಕೂಡ ಒಂದು ಎರಡು ಮೆಟಲ್ ಪ್ಲೇಟ್ಗಳ ನಡುವೆ ಕ್ರಿಸ್ಟಲ್ ನ ನಾವ್ ಏನ್ ಮಾಡಿರ್ತೀವಿ, ಕ್ವಾರ್ಟಸ್ ಕ್ರಿಸ್ಟಲ್ ನ ಮಧ್ಯೆ ಇಟ್ಟಿರ್ತಾರೆ. ಹಾಗಾದ್ರೆ ಒಂದ್ ಸೈಡ್ ಪಾಸಿಟಿವ್ ಪ್ಲೇಟ್ ಗೆ ಕನೆಕ್ಟ್ ಆದ್ರೆ ಇನ್ನೊಂದ್ ಸೈಡ್ ನೆಗೆಟಿವ್ ಪ್ಲೇಟ್ ಗೆ ಕನೆಕ್ಟ್ ಆಗುತ್ತೆ. ಸೊ ಅದಾದ್ಮೇಲೆ ನಮಗೆ ಇಲ್ಲಿ ಒಂದು ಟರ್ಮಿನಲ್ಸ್ ಕಾಣ್ತಾ ಇದೆ ಅಲ್ವಾ. ಸೊ ಪ್ಲೇಟಿಂಗ್ ನ ಎಂಡ್ ಅಲ್ಲಿ ಗ್ಲಾಸ್ ಇನ್ಸುಲೇಟೆಡ್ ಲೀಡ್ಸ್ ಗಳನ್ನ ಹಾಕಿರ್ತಾರೆ. ಕೆಪಾಸಿಟರ್ ಅಲ್ಲಿ ಹೆಂಗ್ ಹಾಕಿರ್ತಾನೆ ಹಾಗೆ, ಸೊ ಕೆಪಾಸಿಟರ್ ಮಧ್ಯದಲ್ಲಿ ನಮ್ಗೆ ಇನ್ಸುಲೇಟಿಂಗ್ ಮೆಟೀರಿಯಲ್ಸ್ ಹಾಕಿದ್ರು, ಆದ್ರೆ ಇಲ್ಲಿ ಏನ್ ಮಾಡಿದಾನೆ ಕ್ರಿಸ್ಟಲ್ ಮೆಟೀರಿಯಲ್ ಹಾಕಿದಾನೆ. ಸೊ ಹಾಗಾಗಿ ಇವಿಷ್ಟನ್ನ ಕವರ್ ಮಾಡಿ ಒಂದ್ ಕ್ಯಾಪ್ ಹಾಕಿರ್ತಾರೆ. ಸೊ ಅದ್ ನೋಡೋಕೆ ಇಲ್ಲಿ ಕಾಣ್ತಿದೆಯಲ್ಲ ನಮ್ ಫಿಗರ್ 359 ಅಂತ ಹೇಳಿ 0.54 ಕಿಲೋ ಹರ್ಟ್ಸ್ ಅಂತ ಈ ತರ ಕಾಂಪೋನೆಂಟ್ ಇರುತ್ತೆ. ಇದ್ರ ಒಳಗಡೆ ಈ ತರ ಕ್ರಿಸ್ಟಲ್ ಗಳನ್ನ ಹಾಕಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಅನ್ನೋದನ್ನ ಇಲ್ಲಿ ನೋಡ್ತಾರೆ. ಒಂದನ್ನ ನೀವು ಅಬ್ಸರ್ವ್ ಮಾಡಿ ಈ ಫಿಗರ್ ಅಲ್ಲಿ, ಸೊ ಒಂದು ಸ್ಪ್ರಿಂಗ್ ಅನ್ನ ಹಾಕಿದ್ದಾರೆ. ಸ್ಪ್ರಿಂಗ್ ಅನ್ನ ಹಾಕೋ ಉದ್ದೇಶ ಏನು, ಸೊ ಒಂದ್ಸಲ ನಾವು ಕಂಪ್ರೆಸ್ ಮಾಡಿಬಿಟ್ರೆ ಈ ಪಾರ್ಟ್ ಲೆಫ್ಟ್ ಟು ರೈಟ್ ಮೂವ್ ಆಗೋ ಸಾಧ್ಯತೆ ಇಲ್ಲಿ ಕಾಣ್ತಾ ಇದೆ. ಈ ಫಿಗರ್ ಅಲ್ಲಿ ಸೆಂಟ್ರಲ್ ಇದೆಯಲ್ಲ, ಇಲ್ಲಿ ಏನಾಗ್ತಾ ಇದೆ ಸ್ವಲ್ಪ ಮೂಮೆಂಟ್ ಆಗೋದಕ್ಕೆ ಇದೆ. ಹಾಗಾಗಿ ಸ್ಪ್ರಿಂಗ್ ಇರೋದು ಸೊ ಕಂಪ್ರೆಸಿಂಗ್ ಮತ್ತೆ ಎನ್ಲಾರ್ಜಿಂಗ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಆಗುತ್ತೆ, ಅಂದ್ರೆ ಮೂಮೆಂಟ್ ಆಗೋದಕ್ಕೆ. ಕ್ರಿಸ್ಟಲ್ ಅನ್ನ
ಮೂಮೆಂಟ್ ಆಗುತ್ತೆ. ಸೊ ಹಾಗಾಗಿ ಇದನ್ನ ನಾವು ಬಳಸ್ತಾ ಇದ್ದೀವಿ. ಸೊ ಇಲ್ಲಿ ನಾವು ಈ ಫಿಗರ್ ಅಲ್ಲಿ ನೋಡ್ತಾ ಇರೋಂಥದ್ದು ಕ್ರಿಸ್ಟಲ್ ಆಸಿಲೇಟರ್ ಸರ್ಕ್ಯೂಟ್, ಅದನ್ನು ಪೀಜೋ ಎಲೆಕ್ಟ್ರಿಕ್ ಎಫೆಕ್ಟ್ ಅಂದ್ರೆ ಏನು ಅಂತೇಳಿ ತಿಳ್ಕೊಬೇಕಾಗಿದೆ. ಈಗ ಈ ಒಂದು ಕ್ರಿಸ್ಟಲ್ ಸ್ಫಟಿಕ ಅಂತ ಏನ್ ಕರಿತೀವಿ ಅದನ್ನ ಕ್ರಿಸ್ಟಲ್ ಅಂತ ಹೇಳ್ತೀವಿ. ಇದು ಎರಡು ಪ್ಲೇಟ್ ಮೆಟಲ್ ಪ್ಲೇಟ್ ಗಳ ನಡುವೆ ಇಟ್ಟಿದ್ದೀವಿ. ಒಟ್ಟಾಗಿ ಅದನ್ನ ಹೊತ್ತು ಪ್ರೆಸ್ಸಿಂಗ್ ಮಾಡೋದಕ್ಕೋಸ್ಕರ ಇಟ್ಟಿದ್ದೀವಿ. ಸೊ ಈ ಕ್ರಿಸ್ಟಲ್ ಕ್ಷಣದಲ್ಲಿ ಬ್ಯಾಟ್ರಿ ಅಂತ ಏನಾಗುತ್ತೆ ಪ್ಲೇಟ್ ಗಳ ನಡುವೆ ಸ್ಮಾಲ್ ಇಎಂಎಫ್ ನ ಡೆವಲಪ್ ಮಾಡುತ್ತೆ. ಈ ಕ್ರಿಸ್ಟಲ್ ಇದೆಯಲ್ಲ ಇದು ಕ್ಷಣ ಮಾತ್ರದಲ್ಲಿ ಪ್ರೆಸ್ಸಿಂಗ್ ಆದ್ರೆ ಸಾಕು ಅದರಲ್ಲಿ ಬ್ಯಾಟ್ರಿ ಎನರ್ಜಿ ಡೆವಲಪ್ ಆಗುತ್ತೆ. ಅದನ್ನೇ ಪಾಸಿಟಿವ್ ಪ್ಲೇಟ್ ಗೆ ಪಾಸಿಟಿವ್ ಅಯಾನ್ಸ್ ಕೊಡುತ್ತೆ, ನೆಗೆಟಿವ್ ಪ್ಲೇಟ್ ಗೆ ನೆಗೆಟಿವ್ ಅಯಾನ್ಸ್ ಕೊಡುತ್ತೆ. ಹಾಗಾಗಿ ಈ ತರ ಒಂದು ಸ್ಮಾಲ್ ಇಎಂಎಫ್ ನ ಅದು ಇಂಡ್ಯೂಸ್ಡ್ ಮಾಡೋದ್ರಿಂದ ಡೆವಲಪ್ ಮಾಡೋದ್ರಿಂದ ಆ ಪ್ಲೇಟ್ ಗಳಲ್ಲಿ ಏನಾಗುತ್ತೆ ಇಂಡ್ಯೂಸ್ಡ್ ಇಎಂಎಫ್ ನಮ್ಗೆ ಸಿಗುತ್ತೆ. ಅಂದ್ರೆ ಡೆವಲಪ್ಡ್ ವೋಲ್ಟೇಜ್ ಏನಿದೆ ಅದು ರಿಲೀಸ್ ಆಗುತ್ತೆ ಪ್ಲೇಟ್ ಗಳಲ್ಲಿ. ಸೊ ಕ್ರಿಸ್ಟಲ್ ಸ್ಪ್ರಿಂಗ್ ಇರೋದ್ರಿಂದ ಅದೇನಾಗುತ್ತೆ ಒರಿಜಿನಲ್ ಆಗಿ ಆಕಾರ ಏನಿತ್ತು ಅದಕ್ಕೆ ಮತ್ತೆ ವಾಪಸ್ ತಗೊಂಬಂದ್ ಬಿಡ್ಬೇಕು. ಸೊ ಅದು ನಮ್ಗೆ ಬೇಕಾಗಿರುವಂತಹ ಒಂದು ಸ್ಪ್ರಿಂಗ್ ಇಲ್ಲ ಅಂತ ಅಂದ್ರೆ ಮೂಮೆಂಟ್ ಬರಲ್ಲ. ಸೊ ಕ್ರಿಸ್ಟಲ್ ಅದೇ ಹೋಗಿ ಅಲ್ಲೇ ಒಂದ್ ಜಾಗದಲ್ಲಿ ಉಳಿತು, ಬಟ್ ಸ್ಪ್ರಿಂಗ್ ಇರೋದಿಲ್ಲ, ಮತ್ತೆ ಕಮ್ ಬ್ಯಾಕ್ ಟು ಒರಿಜಿನಲ್ ಪೊಸಿಷನ್ ಆಫ್ ದ ಕ್ರಿಸ್ಟಲ್ ಅಂತ ಹೇಳ್ತೀವಿ. ಸೊ ಈಗ ಎರಡು ಪ್ಲೇಟ್ ಗಳ ನಡುವೆ ನಮಗೆ ಒಂದು ವಿರುದ್ಧ ಪೊಲಾರಿಟಿ, ಅಂದ್ರೆ ಒಂದು ಪ್ಲೇಟ್ ಪಾಸಿಟಿವ್ ಪೊಲಾರಿಟಿ ಅನ್ನು ಹೊಂದಿದ್ರೆ ಇನ್ನೊಂದು ಪ್ಲೇಟ್ ನೆಗೆಟಿವ್ ಪೊಲಾರಿಟಿ ಅನ್ನು ಹೊಂದಿರುತ್ತೆ ಇಲ್ಲಿ. ಸೊ ಹಾಗಾಗಿ ವಿರುದ್ಧ ಪೊಲಾರಿಟಿ ಇಎಂಎಫ್ ನ ಪ್ರೊಡ್ಯೂಸ್ ಮಾಡಿ ಅದಕ್ಕೆ ಕೊಡುತ್ತೆ. ಈ ರೀತಿಯಾಗಿ ಮಾಡೋದನ್ನ ಮೆಕ್ಯಾನಿಕಲ್ ಎನರ್ಜಿ. ಈಗ ನಾವು ಒಂದ್ಸಲಿ ನಾವು ಒಂದ್ ಯಾವ್ದಾರ ಒಂದು ಬಾಲ್ ಇಟ್ಕೊಂಡಿದೀವಿ ಅಂತ ಅನ್ಕೊಳ್ಳೋಣ ಕೈಗೆ. ಸೊ ಬಾಲ್ ಅನ್ನ ಹಿಂಗೆ ಪ್ರೆಸ್ ಮಾಡಿದ್ರೆ ಏನಾಗುತ್ತೆ ಆ ಸ್ಮಾಲ್ ಬಾಲ್ ಒಳಗೆ ಹೋಗುತ್ತೆ ಅಲ್ವಾ. ಸೊ ಅದು ಯಾವ ಎನರ್ಜಿ ಕೊಟ್ವಿ ನಾವು ಬಾಲ್ ಒಳಗೆ ಹೋಗೋಕ್ಕೆ? ಮೆಕ್ಯಾನಿಕಲ್ ಎನರ್ಜಿಯನ್ನು ಕೊಟ್ಟಿದ್ದೀವಿ, ಹೌದಲ್ವಾ. ಆ ಥರ ಒಂದು ಪ್ರೆಸ್ ಮಾಡಿದಾಗ ಮೆಕ್ಯಾನಿಕಲ್ ಎನರ್ಜಿ ಆಗುತ್ತೆ. ಆ ಮೆಕ್ಯಾನಿಕಲ್ ಎನರ್ಜಿಯನ್ನು ನಾವು ಕ್ರಿಸ್ಟಲ್ ಅಲ್ಲಿ ಮಾಡ್ತೀವಿ. ಆ ಎನರ್ಜಿಯನ್ನು ನಾವು ಎಲೆಕ್ಟ್ರಿಕಲ್ ಎನರ್ಜಿಯಾಗಿ ಪರಿವರ್ತಿಸ್ತೀವಿ. ಸೊ ಇದನ್ನು ನಾವು ಇಂತಹ ಒಂದು ಪ್ರಾಪರ್ಟಿಯನ್ನು ನಾವೇನಂತ ಕರಿತೀವಿ, ನಾವು ಮೆಕ್ಯಾನಿಕಲ್ ಎನರ್ಜಿ ಕನ್ವರ್ಟ್ ಇಂಟು ಎಲೆಕ್ಟ್ರಿಕಲ್ ಎನರ್ಜಿ ಆಗೋದನ್ನ ಪೀಜೋ ಎಲೆಕ್ಟ್ರಿಕ್ ಎಫೆಕ್ಟ್ ಅಂತ ಕರಿತೀವಿ. ಸೊ ಹಾಗಾಗಿ ಇದು ವರ್ಕ್ ಆಗೋದು ನಮ್ಗೆ ಯಾವ್ದ್ರಲ್ಲಿ ಕ್ರಿಸ್ಟಲ್ ಅಲ್ಲಿ, ಕ್ರಿಸ್ಟಲ್ ಆಸಿಲೇಟರ್ ಅಲ್ಲಿ. ಹಾಗಾಗಿ ಈ ಒಂದು ಪ್ರಾಪರ್ಟಿ ನಮ್ಗೆ ಎಲ್ಲಿ ಬೇಕಾಗತ್ತಪ್ಪ ಅಂತಂದ್ರೆ ಗ್ರಾಮೋಫೋನ್ ರೆಕಾರ್ಡ್ಸ್ ಮಾಡ್ತೀವಿ ಅಥವಾ ಹಳೇ ಕಾಲದ್ದು ಟೇಪ್ ರೆಕಾರ್ಡ್ ಗ್ರಾಮೋಫೋನ್ ರೆಕಾರ್ಡಿಂಗ್ ಅಂತ ಹೇಳ್ತಾರೆ. ಅದ್ರ ಮೇಲೆ ತಗೊಂಡಾಗಿ ನೀವು ಒಂದು ಹೆಡ್ನ ಇಟ್ಟರೆ ಗ್ರಾಮೋಫೋನ್ ದೊಡ್ಡ ಪ್ಲೇಟ್ ಮೇಲೆ ಏನಾಗುತ್ತೆ ಒಂದು ಹೆಡ್ ಇರ್ತೀವಿ, ಇಟ್ಟ ತಕ್ಷಣ ಅದರಲ್ಲಿರೋ ಸಿಗ್ನಲ್ಸ್ ಏನ್ ಮಾಡುತ್ತೆ ಪಿಕಪ್ ಮಾಡ್ಕೊಂಡು ಹಾಡು ಹೇಳುತ್ತೆ ಅಲ್ವಾ. ಸೊ ಗ್ರಾಮೋಫೋನ್ ರೆಕಾರ್ಡಿಂಗ್ ಗಳಲ್ಲಿ ಈ ತರ ಒಂದು ಕಾನ್ಸೆಪ್ಟ್ ಇರು ಕ್ರಿಸ್ಟಲ್ ಗಳನ್ನ ಬಳಸಿ ಮಾಡಿದ್ದಾರೆ. ಹಾಗಾಗಿ ಈ ಗ್ರಾಮೋಫೋನ್ ಪ್ಲೇಟ್ ಗಳಲ್ಲಿ ಟ್ರ್ಯಾಕ್ ಅನ್ನ ಐಡೆಂಟಿಫಿಕೇಶನ್ ಮಾಡಕ್ಕೆ ಅಥವಾ ಮೆಕ್ಯಾನಿಕಲ್ ವೈಬ್ರೇಷನ್ ಗಳನ್ನ ಉತ್ಪತ್ತಿ ಮಾಡಕ್ಕೆ ಈ ಕ್ರಿಸ್ಟಲ್ ಗಳನ್ನ ಬಳಕೆ ಮಾಡಿದ್ದಾರೆ. ಸೊ ಹಾಗಿದ್ರೆ ಇಂತಹ ವೈಬ್ರೇಟಿಂಗ್ ಫೋರ್ಸ್ ನ ಹೊಂದಿರುವಂತ ಪಿಕಪ್ ಟರ್ಮಿನಲ್ ಗಳಲ್ಲಿ ರೆಕಾರ್ಡಿಂಗ್ ಮಾಡುವಾಗ ಧ್ವನಿಯನ್ನು ಪ್ರತಿನಿಧಿಸುವ ಅನುಗುಣವಾಗಿ ವೋಲ್ಟೇಜ್ ಗಳಿಗೆ ಕಾರಣ ಆಗುತ್ತೆ. ಸೊ ಯಾವಾಗ ನಮ್ಗೆ ಆ ವೈಬ್ರೇಷನ್ ಲೆವೆಲ್ ಎಷ್ಟಿದೆಯೋ ಅದ್ರ ಮೇಲೆ ಅದರ ವೋಲ್ಟೇಜ್ ಲೆವೆಲ್ ಡೆವಲಪ್ ಆಗುತ್ತೆ. ಸೊ ಇದನ್ನ ನಾವು ಕ್ರಿಸ್ಟಲ್ ಅಲ್ಲಿ ನೋಡ್ತೀವಿ. ಅಂದ್ರೆ ನಮ್ಗೆ ಕ್ರಿಸ್ಟಲ್ ಅಂದ್ರೆ ಒಂದು ಮೆಟೀರಿಯಲ್ ಅದು ಕಂಪ್ರೆಸ್ ಆಗುತ್ತೆ, ಎನ್ಲಾರ್ಜ್ ಆಗುತ್ತೆ. ಸೊ ಕಂಪ್ರೆಸ್ ಆದಾಗ ವೋಲ್ಟೇಜ್ ಅನ್ನ ನಿಮಗೆ ಡೆವಲಪ್ ಮಾಡುತ್ತೆ, ಎನ್ಲಾರ್ಜ್ ಆದಾಗ ನಮ್ಗೆ ಎನರ್ಜಿಯನ್ನ ರಿಲೀಸ್ ಮಾಡುತ್ತೆ. ಅಂದ್ರೆ ಮೆಕ್ಯಾನಿಕಲ್ ಎನರ್ಜಿ ಕನ್ವರ್ಟ್ ಇಂಟು ಎಲೆಕ್ಟ್ರಿಕಲ್ ಎನರ್ಜಿ ಆಗಿ ಕನ್ವರ್ಟ್ ಮಾಡಿ ನಮ್ಗೆ ಈ ಒಂದು ಇದ್ರ ಫಿಗರ್ ಅಲ್ಲಿ ಕಾಣ್ತಾ ಇರೋದೇ ಆ ಟೈಮ್ ಅಲ್ಲಿ ಕಂಪ್ರೆಸ್ ಆದಾಗ ವೋಲ್ಟೇಜ್ ಅನ್ನ ಡೆವಲಪ್ ಮಾಡಿ ಸ್ಮಾಲ್ ಇಎಂಎಫ್ ನ ಇಂಡ್ಯೂಸ್ ಮಾಡಿ ಈ ಯಾವುದು ಪ್ಲೇಟ್ ಗಳ ಪಾಸಿಟಿವ್ ಪ್ಲೇಟ್ ಮತ್ತು ನೆಗೆಟಿವ್ ಪ್ಲೇಟ್ ಗೆ ವೋಲ್ಟೇಜ್ ಅನ್ನ ಇಂಡ್ಯೂಸ್ ಅಂದ್ರೆ ಎಲೆಕ್ಟ್ರಾನ್ಸ್ ಅನ್ನ ಇಂಡ್ಯೂಸ್ ಮಾಡುತ್ತೆ. ಸೊ ಹಾಗಾಗಿ ಅದು ವೋಲ್ಟೇಜ್ ಡೆವಲಪ್ ಆಗುತ್ತೆ, ಯಾವುದೇ ಎಕ್ಸ್ಟರ್ನಲ್ ಎನರ್ಜಿಯನ್ನು ನೀಡದಲ್ಲೇ. ಸೊ ಹಾಗಾಗಿ ಇಂತಹ ಒಂದು ಪ್ರಾಪರ್ಟಿಯಲ್ಲಿ ನಮ್ಗೆ ಕ್ರಿಸ್ಟಲ್ ಅಲ್ಲಿ ಎರಡು ಪ್ಲೇಟ್ ಗಳನ್ನು ಕೂಡ ಇಎಂಎಫ್ ನ ಅಪ್ಲೈ ಮಾಡಿದಾಗ ಅದು ಸಾಮಾನ್ಯವಾಗಿ ಏನಾಗುತ್ತೆ ತನ್ನ ಒಂದು ಆಕಾರನ ಡಿಸ್ಟಾರ್ಷನ್ ಮಾಡ್ಕೊಳುತ್ತೆ, ತನ್ನ ಶೇಪ್ ಅನ್ನ ಬದಲಾಯಿಸ್ಕೊಳುತ್ತೆ. ಹೀಗಾಗಿ ಅದರಲ್ಲಿ ವಿರುದ್ಧ ಪೊಲಾರಿಟಿ ಇಎಂಎಫ್ ನ ನಾವು ಅಪ್ಲೈ ಮಾಡಿದಾಗ ಅದರಲ್ಲಿ ಫಿಸಿಕಲ್ ಡಿಸ್ಟಾರ್ಷನ್ ಆಗೋದ್ರಿಂದ ರಿವರ್ಸ್ ಆಗೋದ್ರಿಂದ ಆಕಾರದಲ್ಲಿ ರಿವರ್ಸ್ ಆಗುತ್ತೆ. ಸೊ ಆಗ ನಮಗೆ ಎಲೆಕ್ಟ್ರಿಕಲ್ ಎನರ್ಜಿಯನ್ನು ಮೆಕ್ಯಾನಿಕಲ್ ಎನರ್ಜಿಯಾಗಿ ಪರಿವರ್ತಿಸುತ್ತೆ. ಅಂದ್ರೆ ಮೊದಲು ನೋಡಿದಾಗೆ ನಮ್ಗೆ ಏನಾಯ್ತು ಕೊಟ್ಟಂತದ್ದು ಮೆಕ್ಯಾನಿಕಲ್ ಎನರ್ಜಿ ಎಲೆಕ್ಟ್ರಿಕಲ್ ಎನರ್ಜಿ ಆಗಿ ಬಂತು. ಹಾಗೆ ಅದನ್ನ ರಿವರ್ಸ್ ಮಾಡಿದ್ರೆ ನಾವು ಎಲೆಕ್ಟ್ರಿಕಲ್ ಎನರ್ಜಿಯನ್ನ ಮೆಕ್ಯಾನಿಕಲ್ ಎನರ್ಜಿಯಾಗಿ ಕೂಡ ಕನ್ವರ್ಟ್ ಮಾಡುತ್ತೆ ಈ ಕ್ರಿಸ್ಟಲ್. ಹಾಗಾಗಿ ಎರಡೂ ಪ್ರಾಪರ್ಟಿಯನ್ನ ಹೊಂದಿರುವಂತಹ ಕ್ರಿಯೆಯನ್ನ ನಾವೇನಂತೇವೆ ಅಥವಾ ಆಕ್ಷನ್ ನಾವು ಪೀಜೋ ಎಲೆಕ್ಟ್ರಿಕ್ ಎಫೆಕ್ಟ್ ಎಂದು ಕರಿತೀವಿ. ಸೊ ಪೀಜೋ ಎಲೆಕ್ಟ್ರಿಕ್ ಎಫೆಕ್ಟ್ ಅಂದ್ರೆ ಏನು? ನಮಗೆ
ಮೆಕ್ಯಾನಿಕಲ್ ಎನರ್ಜಿನ ಎಲೆಕ್ಟ್ರಿಕಲ್ ಎನರ್ಜಿ ಆಗಿ ಮಾಡ್ಕೊಡ್ಬೋದು ಅಥವಾ ಎಲೆಕ್ಟ್ರಿಕಲ್ ಎನರ್ಜಿನ ಮೆಕ್ಯಾನಿಕಲ್ ಆಗಿ ಮಾಡುವಂತಹ ಆಕ್ಷನ್ ಅನ್ನ ನಾವು ಪೀಜೋ ಎಲೆಕ್ಟ್ರಿಕ್ ಎಫೆಕ್ಟ್ ಎಂದು ಕರಿತೀವಿ. ಇದು ಕ್ರಿಸ್ಟಲ್ ಅಲ್ಲಿ ಆಗುವಂತಹದ್ದು. ಸೊ ಈಗ ನಾವು ನೋಡೋ ಹಾಗೆ ಫಿಗರ್ ಅಲ್ಲಿ ನಾವು ನೋಡೋಣ. ಪೀಜೋ ಎಲೆಕ್ಟ್ರಿಕ್ ಪ್ರಾಪರ್ಟಿನ ಹೊಂದಿರುವಂತಹ ಹಲವಾರು ಹರಳುಗಳನ್ನ ನಾವು ನೋಡಿದಾಗ ಅದರಲ್ಲಿ ಕ್ವಾರ್ಟಸ್ ಕ್ರಿಸ್ಟಲ್ ನಮಗೆ ಹೆಚ್ಚಾಗಿ ಪಾಪ್ಯುಲಾರಿಟಿಯನ್ನು ಹೊಂದಿದೆ, ಜನಪ್ರಿಯತೆಯನ್ನು ಹೊಂದಿದೆ. ಹಾಗಾದ್ರೆ ಕ್ವಾರ್ಟಸ್ ಕ್ರಿಸ್ಟಲ್ ಅಲ್ಲಿ ಮೆಕ್ಯಾನಿಕಲ್ ಆಸಿಲೇಷನ್ ಅನ್ನ ಪ್ರಾರಂಭಿಸುತ್ತೆ. ಆ ಆಸಿಲೇಷನ್ಸ್ ಅಲ್ಲಿ ಏನಾಯ್ತಂದ್ರೆ ಬಹಳ ಸಮಯ ತಗೊಳುತ್ತೆ ಏನನ್ನ ಆಸಿಲೇಷನ್ ಅನ್ನ ಡ್ಯಾಂಪಿಂಗ್ ಆಗೋದಕ್ಕೆ, ಅಂದ್ರೆ ಕ್ಷೀಣವಾಗೋದಕ್ಕೆ ತುಂಬಾ ಸಮಯನ ತಗೊಳುತ್ತೆ. ಬೇಗ ಸಡನ್ ಆಗಿ ಆಸಿಲೇಷನ್ ಲಾಸಸ್ ಆಗಲ್ಲ. ಯಾಕೆ ಅಂತ ಹೇಳಿದ್ರೆ ಈ ಕ್ವಾರ್ಟಸ್ ಕ್ರಿಸ್ಟಲ್ ಏನಿದೆ ಇದು ಅತಿ ಹೆಚ್ಚು ಮೆಕ್ಯಾನಿಕಲ್ ಕ್ಯೂ ಫ್ಯಾಕ್ಟರ್ ಅನ್ನ ಹೊಂದಿದೆ. ಸೊ ಈ ಪ್ರೀವಿಯಸ್ ಅಲ್ಲಿ ನಾವು ನೋಡಿದಾಗೆ ಇಂಡಕ್ಟರ್ ಕೆಪಾಸಿಟರ್ ಅಲ್ಲಿ ಕ್ಯೂ ಫ್ಯಾಕ್ಟರ್ ಸ್ಥಿರತೆಯನ್ನು ಹೊಂದಿಲ್ಲ, ಅತಿ ವೇಗವಾಗಿ ಕಮ್ಮಿ ಆಗುತ್ತೆ. ಆದ್ರೆ ಕ್ವಾರ್ಟಸ್ ಕ್ರಿಸ್ಟಲ್ ಅಲ್ಲಿ ಕ್ಯೂ ಫ್ಯಾಕ್ಟರ್ ತುಂಬಾ ಚೆನ್ನಾಗಿದೆ, ಹಾಗಾಗಿ ಇದು ನಿಧಾನವಾಗಿ ಮಂದಗತಿಯಲ್ಲಿ ಆಸೋಲೇಷನ್ ಅನ್ನ ಕಳ್ಕೊಳ್ಳುತ್ತೆ. ನಿಧಾನಕ್ಕೆ ಅಂತ ಹೇಳ್ತಾರೆ, ಸಡನ್ ಆಗಿ ಚೇಂಜಸ್ ಆಗಲ್ಲ ಆಸೋಲೇಷನ್, ಹಾಗಾಗಿ ಇದು ಕ್ಯೂ ಫ್ಯಾಕ್ಟರ್ ಚೆನ್ನಾಗಿದೆ. ಸೊ ಹಾಗೆ ಈ ಎಲೆಕ್ಟ್ರಿಕಲ್ ಗುಣಲಕ್ಷಣವನ್ನು ಹೊಂದಿರೋದ್ರಿಂದ ಕ್ವಾರ್ಟಸ್ ಕ್ರಿಸ್ಟಲ್ ಅನ್ನ ನಾವು LC ರೆಸೋನೆನ್ಸ್ ಸರ್ಕ್ಯೂಟ್ ಅನ್ನ ಬದಲಾಗಿ ಕ್ವಾರ್ಟಸ್ ಕ್ರಿಸ್ಟಲ್ ಅನ್ನ ಬಳಕೆ ಮಾಡ್ತೀವಿ. ಸೊ ನೋಡಿ ಈಗ ನೀವು ಕಾಣ್ತಾ ಇದೆಯಲ್ಲ ಈ ಫಿಗರ್ ಅನ್ನ ನೋಡಿದ್ರೆ ಎಲ್ಲಿ ನಾವು L ಮತ್ತೆ C ನ ಬಳಸ್ತಾ ಇದ್ವಿ ಟ್ಯಾಂಕ್ ಸರ್ಕ್ಯೂಟ್, ಅದರ ಬದಲಿಗೆ ಕ್ರಿಸ್ಟಲ್ ಅನ್ನ ನಾವು ಬಳಸ್ತಾ ಇದ್ವಿ, ಇದು ರೆಡಿ ಸಿಗುವಂತಹದ್ದು. ಸೊ ಹಾಗಾಗಿ ಇದು ಈಕ್ವಾಲೆಂಟ್ ಸರ್ಕ್ಯೂಟ್ ಅಂತ ಹೇಳ್ತೀವಿ. AC ಈಕ್ವಾಲೆಂಟ್ ಸರ್ಕ್ಯೂಟ್, ಕ್ರಿಸ್ಟಲ್ ಇಲ್ಲಿ ಇಂಡಕ್ಟರ್ ಆಗ್ತಿತ್ತು, ಕೆಪಾಸಿಟರ್ ಆಗ್ತಿತ್ತು, ಇವೆಲ್ಲ ಹಾಕೊಡೋ ಜಾಗ ಏನಿತ್ತು ಇದಕ್ಕಿಂತ ಉತ್ತಮ ಅಂದ್ರೆ ಒಂದೇ ಒಂದು ಕ್ರಿಸ್ಟಲ್ ಹಾಕೊಂಡ್ರೆ ಸಾಕು. ಹಾಗಾಗಿ ಇದನ್ನ ನಾವು ಕ್ವಾರ್ಟಸ್ ಕ್ರಿಸ್ಟಲ್ ಅಂತ ಹೇಳಿ ಕರಿತೀವಿ. ಸೊ ಕ್ರಿಸ್ಟಲ್ ಅನ್ನ ನಾವು ಫಿಸಿಕಲ್ ಗಾತ್ರದಲ್ಲಿ ಅವಲಂಬಿಸ್ತೀವಿ, ಎಷ್ಟು ದಪ್ಪ ತಗೋತೀವಿ ಅನ್ನೋದ್ರ ಮೇಲೆ, ಅಂದ್ರೆ ಸೈಜ್ ಮೇಲೆ ಡಿಪೆಂಡ್ ಆಗುತ್ತೆ. ಹಾಗಾಗಿ ಈ ಕ್ರಿಸ್ಟಲಿನ ಮಾಸು ದ್ರವ್ಯರಾಶಿ ಹೇಗೆ ಕತ್ತರಿಸಂದ್ರೆ ಮತ್ತೆ ಕಟ್ಟಿಂಗ್ ಆಫ್ ಆಂಗಲ್, ಯಾವ ಆಂಗಲ್ ಅಲ್ಲಿ ಕಟ್ ಮಾಡಿದಾನೆ ಕ್ರಿಸ್ಟಲ್ ನ, ಅದು ಕೂಡ ಕನ್ಸಿಡರ್ ಆಗುತ್ತೆ. ಸೊ ಒಂದು ಸೈಜ್ ಮೇಲೆ ಕನ್ಸಿಡರ್ ಆಗುತ್ತೆ, ಗಾತ್ರ ಮತ್ತೆ ಅದರ ಕಟ್ಟಿಂಗ್ ಹೇಗೆ ಕತ್ತರಿಸಿದ್ದಾರೆ, ಆ ಶೇಪ್ ಹೇಗೆ ಕಟ್ ಮಾಡಿದ್ದಾರೆ ಅನ್ನೋದ್ರ ಮೇಲೆ ಕೂಡ ನಮ್ಗೆ ಕ್ರಿಸ್ಟಲ್ ನ ವ್ಯಾಲ್ಯೂ ಡಿಪೆಂಡ್ ಆಗುತ್ತೆ. ಹಾಗಾದ್ರೆ ಕೆಪಾಸಿಟೆನ್ಸ್ ಅಂತ ಹೇಳಿ CM ಅನ್ನ ರೆಪ್ರೆಸೆಂಟ್ ಮಾಡ್ತಾ ಇದೀವಿ, ಇದನ್ನ ನಾವು ಮೌಂಟಿಂಗ್ ಕೆಪಾಸಿಟೆನ್ಸ್ ಅಂತ ಹೇಳಿ ಕರಿತೀವಿ. ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ ಗಳಲ್ಲಿ ಕ್ರಿಸ್ಟಲ್ ಗಳನ್ನ ಬಳಸ್ತಾ ಇದ್ದಾಗ ಎರಡು ಕಂಡಕ್ಟಿಂಗ್ ಎಲೆಕ್ಟ್ರೋಡ್ ಗಳನ್ನ ಹೊಂದಿರುತ್ತೆ ಕ್ರಿಸ್ಟಲ್ ಅಲ್ಲಿ ಎರಡು. ಇಲ್ಲಿ ಕಾಣ್ತಾ ಇದೆಯಲ್ಲ ಫಿಗರ್ ಅಲ್ಲಿ, ಮೇಲ್ಗಡೆ ಒಂದು ಪ್ಲೇಟ್, ಕೆಳಗಡೆ ಒಂದು ಪ್ಲೇಟ್, ಇದು ಎರಡು ಕಂಡಕ್ಟಿಂಗ್ ಪ್ಲೇಟ್, ಮಧ್ಯ ಕ್ರಿಸ್ಟಲ್ ಅವುಗಳನ್ನ ಇಟ್ಟಿದ್ದಾರೆ. ಸೊ ಎರಡು ಪ್ಲೇಟ್ ಗಳನ್ನ ಹೊಂದಿರುತ್ತೆ, ಎಲೆಕ್ಟ್ರೋಡ್ ಗಳನ್ನ ಹೊಂದಿರುತ್ತೆ. ಸೊ ಹಾಗಾದ್ರೆ ಇಂತಹ ಒಂದು ಕಂಡಕ್ಟಿಂಗ್ ಪ್ಲೇಟ್ ಗಳನ್ನ ನಡುವೆ ಫೋರ್ಸ್ ನ ನಾವು ಅಪ್ಲೈ ಮಾಡಿದ್ರೆ ಫೇಸಸ್ ಗಳಲ್ಲಿ ಲೀಡ್ ಗಳ ಏನಾಗುತ್ತೆ ಅಲ್ಲಿ ವಿದ್ಯುತ್ ಅರಿಯೋ ಜಾಗವನ್ನ ಮಾಡ್ತೀವಿ. ಲೀಡ್ಸ್ ಅಲ್ಲಿ ಏನಾಗುತ್ತೆ ವೋಲ್ಟೇಜ್ ನ ನಾವು ಪಡ್ಕೋಬಹುದು. ಯಾವ್ದಾರ ಮೀಟರ್ ಹಿಡಿದು ನಾವು ಮೆಷರ್ ಮಾಡಿದ್ರೆ ಆ ಮೀಟರ್ ಅಲ್ಲಿ ನಮ್ಗೆ ಇದರಲ್ಲಿ ನೀವು ಎಷ್ಟು ಪ್ರೆಸ್ ಮಾಡ್ತೀರಾ ಅಷ್ಟು ವೋಲ್ಟೇಜ್ ನ ಮೀಟರ್ ಲೀಡ್ಸ್ ಅಲ್ಲಿ ನಾವು ಹಿಡಿದು ನೋಡಿದ್ರೆ ಮೆಷರ್ ಮಾಡಿರೋ ವೋಲ್ಟೇಜ್ ಸಿಗುತ್ತೆ, ಪ್ರೆಸ್ ಆಗಿರ ಎಷ್ಟು ಕಂಪ್ರೆಸ್ ಆಗಿದೆ ಅನ್ನೋದನ್ನು ತೋರಿಸುತ್ತೆ. ಸೊ ಹಾಗಾಗಿ ಈ ಲೀಡ್ಸ್ ಗಳು ನನಗೆ ಏನಾಗ್ತದೆ ಅದು ಎಲೆಕ್ಟ್ರಿಕಲ್ ಎನರ್ಜಿ ಎಷ್ಟು ಬರ್ತಿದೆ ಅನ್ನೋದನ್ನ ವಿದ್ಯುತ್ ದ್ವಾರವನ್ನು ಸೇರುತ್ತೆ. ಸೊ ಹಾಗಾಗಿ ಲೀಡ್ ಗಳಲ್ಲಿ ಆಸೋಲೇಟಿಂಗ್ ವೋಲ್ಟೇಜ್ ಸೋರ್ಸ್ ಗೆ ಸಂಪರ್ಕಿಸಿದ್ರೆ ಅಂದ್ರೆ ಯಾವ್ದಾದ್ರು ಒಂದು ಲೋಡ್ ಗೆ ನಾವು ಅಂದ್ರೆ ಆಂಪ್ಲಿಫೈಯರ್ ಸರ್ಕ್ಯೂಟ್ ಗೆ ನಾವು ಅದನ್ನ ಕನೆಕ್ಟ್ ಮಾಡಿದ್ರೆ ಕ್ರಿಸ್ಟಲ್ ಏನಾಗುತ್ತೆ ಮೆಕ್ಯಾನಿಕಲ್ ವೈಬ್ರೇಷನ್ ಸ್ಟಾರ್ಟ್ ಮಾಡುತ್ತೆ. ಯಾವಾಗ ಮೆಕ್ಯಾನಿಕಲ್ ವೈಬ್ರೇಷನ್ ಶುರುವಾಗುತ್ತೋ ಅಲ್ಲಿ ಎಲೆಕ್ಟ್ರಿಕಲ್ ಎನರ್ಜಿ ಜನರೇಟ್ ಆಗೋಕ್ಕೆ ಶುರು ಆಗುತ್ತೆ. ಸೊ ಈ ಒಂದು ಆಸೋಲೇಟಿಂಗ್ ವೋಲ್ಟೇಜ್ ನ ನಾವು ಫ್ರೀಕ್ವೆನ್ಸಿ ಏನಿದೆ ಆ ಕ್ರಿಸ್ಟಲ್ ರೆಸೋನೆನ್ಸ್ ಫ್ರೀಕ್ವೆನ್ಸಿಗೆ ಹತ್ತಿರದಲ್ಲಿರೋ ಆ ತರಾನೇ ಬರುತ್ತೆ. ಹಾಗಾದ್ರೆ ಈ ಕ್ರಿಸ್ಟಲ್ಸ್ ಆಸೋಲೇಟಿಂಗ್ ವೋಲ್ಟೇಜ್ ಅನ್ನ ಕ್ರಿಸ್ಟಲ್ ಆಸೋಲೇಟಿಂಗ್ ಫ್ರೀಕ್ವೆನ್ಸಿ ಅಂತ ಹೇಳ್ತೀವಿ, ಇವುಗಳ ನಡುವೆ ಹೊಂದಾವಣಿಕೆಯನ್ನ ಮಾಡ್ತಾ ಹೋಗುತ್ತೆ. ಸೊ ನಾವು ಯಾವಾಗ ಪ್ರೆಸ್ ಮಾಡ್ತೀವಿ ಅವಾಗ ಆಸೋಲೇಷನ್ ಏನಿದೆ ಆ ಫ್ರೀಕ್ವೆನ್ಸಿ ಅಂದ್ರೆ ಟ್ಯಾಂಕ್ ಸರ್ಕ್ಯೂಟ್ ಫ್ರೀಕ್ವೆನ್ಸಿ ಮತ್ತೆ ಕ್ರಿಸ್ಟಲ್ ಆಸೋಲೇಟಿಂಗ್ ವೋಲ್ಟೇಜ್ ಎರಡು ಕೂಡ ಒಂದೇ ಆಗುವ ಹಾಗೆ ತಯಾರು ಏನ್ ಮಾಡುತ್ತೆ ಕಂಪ್ರೆಸ್ ಮಾಡುತ್ತೆ ಅಥವಾ ಫೋರ್ಸ್ ಅಪ್ಲೈ ಮಾಡುತ್ತೆ. ಆಗ ನಮಗೆ ಆಸೋಲೇಟರ್ ಅಲ್ಲಿ LC ರೆಸೋನೆನ್ಸ್ ಸರ್ಕ್ಯೂಟ್ ಸ್ಥಳದಲ್ಲಿ ನಾವು ಕ್ರಿಸ್ಟಲ್ ನ ಬಳಸಿರೋದ್ರಿಂದ ಆಸೋಲೇಟಿಂಗ್ ಫ್ರೀಕ್ವೆನ್ಸಿ ಅನ್ನ ನಾವು ಸಂಪೂರ್ಣವಾಗಿ ಕ್ರಿಸ್ಟಲ್ ಇಂದಾನೇ ನಿರ್ಧರಿಸ್ತೇವೆ. ಸೊ ಹಾಗಾಗಿ ನೀವು ನೋಡ್ಬೋದು ಇಲ್ಲಿ ಆಸೋಲೇಟಿಂಗ್ ಎಷ್ಟಿದೆ ಅಂತ ಹೇಳಿ ನಾವು ಆಯುಷ್ ನೋಡ್ತಾ ಇದೀವಿ ಅಲ್ವಾ.
ಇದ್ರ ಮೇಲೆ ಬರ್ದಿದ್ದಾರೆ ಎಷ್ಟು ಫ್ರೀಕ್ವೆನ್ಸಿ ಸಿಗುತ್ತೆ, ರೆಡಿ ಫ್ರೀಕ್ವೆನ್ಸಿ ನಿಮಗೆ ಎಲ್ ಮತ್ತೆ ಸಿ ಕ್ಯಾಲ್ಕುಲೇಟ್ ಮಾಡ್ಕೋಬೇಕಿರ್ತಾರೆ. ಆದ್ರೆ ಇಲ್ಲಿ 3579.545 ಕಿಲೋ ಹರ್ಟ್ಸ್ ಫ್ರೀಕ್ವೆನ್ಸಿ ಈ ಒಂದು ಕಾಂಪೋನೆಂಟ್ ಅಲ್ಲಿ ಸಿಗುತ್ತೆ ಅನ್ನೋದನ್ನ ಅವನು ರೆಡಿ ಮಾಡ್ಯೂಲ್ ಅಲ್ಲಿ ತೋರಿಸಿದ್ದಾನೆ. ಸೊ ಈಗ ನಮಗೆ ಗೊತ್ತಾಯ್ತು ಡೈರೆಕ್ಟ್ ಆಗಿ ಫ್ರೀಕ್ವೆನ್ಸಿ ಎಷ್ಟು ಬರುತ್ತೆ, ಡೆವಲಪ್ ಆಗುತ್ತೆ ಅನ್ನೋದು ಇದ್ರ ಮೇಲೆ ಬರ್ತಿರ್ತಾನೆ. ಸೊ ಅದ್ರ ಮುಖಾಂತರ ನಮಗೆ ಫ್ರೀಕ್ವೆನ್ಸಿಯನ್ನ ಸೆಟ್ ಮಾಡ್ಕೊಂಡಿದ್ದಾನೆ. ಹಾಗಾಗಿ ಎಲ್ ಸಿ ಸೆಟ್ ಇಡುವುದನ್ನು ನಾವೇನ್ ಮಾಡ್ತೀವಿ, ಕ್ರಿಸ್ಟಲ್ ಫ್ರೀಕ್ವೆನ್ಸಿ ಸೆಟ್ ಇದೆ ಅದು ಆಸಿಲೇಟ್ ಕ್ರಿಸ್ಟಲ್ ಪಾರ್ಟಸ್ ಕ್ರಿಸ್ಟಲ್ ಅನ್ನ ಬಳಕೆ ಮಾಡಿದ್ದೀವಿ. ಸೊ ಅದು ಕೆಲಸ ಏನ್ ಮಾಡ್ತಾ ಇದೆ, ಸೊ ನಮಗೆ ಎಲ್ ಸಿ ಸರ್ಕ್ಯೂಟ್ ರೆಸೋನೆನ್ಸ್ ಸರ್ಕ್ಯೂಟ್ ಅಲ್ಲಿ ಏನು ಫ್ರೀಕ್ವೆನ್ಸಿ ಡೆವಲಪ್ ಆಗ್ತದೆ ಅದೇ ರೀತಿ ಫ್ರೀಕ್ವೆನ್ಸಿ ಅನ್ನ ಡೆವಲಪ್ ಮಾಡುತ್ತೆ. ಸಡನ್ ಆಗಿ ಯಾವುದೇ ಫ್ರೀಕ್ವೆನ್ಸಿ ಡ್ರಿಪ್ ಆಗಲ್ಲ, ಅಂದ್ರೆ ವೋಲ್ಟೇಜ್ ಡ್ರಿಪ್ಪಿಂಗ್ ಆಗಲ್ಲ. ಸೊ ಹಾಗಾಗಿ ಸಸ್ಟೈನ್ಡ್ ಆಸೋಲೇಷನ್ ಸಿಗೋದ್ರಿಂದ ಇದನ್ನ ನಾವು ಹೆಚ್ಚಾಗಿ ನಾವು 20,000 ಹೆಚ್ಚಿನ ಕ್ಯೂ ವ್ಯಾಲ್ಯೂ ಸುಲಭವಾಗಿ ನಾವು ಈ ಕ್ರಿಸ್ಟಲ್ ಆಸಿಲೇಟರ್ ಅಲ್ಲಿ ಪಡಿಬಹುದು. ಹಾಗಾದ್ರೆ ಇದರ ಪರಿಣಾಮವಾಗಿ ನಮ್ಗೇನಾಗ್ತದೆ, ಸ್ಟೇಬಲ್ ಆಸಿಲೇಟಿಂಗ್ ಫ್ರೀಕ್ವೆನ್ಸಿ ಸಿಕ್ಕೋದ್ರಿಂದ, ಆಸಿಲೇಷನ್ ಫ್ರೀಕ್ವೆನ್ಸಿ ಸ್ಟೇಬಲ್ ಆಗಿರೋದ್ರಿಂದ ಈ ಕ್ವಾರ್ಟರ್ ಕ್ರಿಸ್ಟಲ್ ಆಸಿಲೇಟರ್ ನಾವು ಏನ್ ಮಾಡ್ತೀವಿ ಬಳಸೋದ್ರಿಂದ ಏನಾಗುತ್ತೆ ನಮಗೆ, ಇಲ್ಲಿ ಅತಿ ಹೆಚ್ಚಿನ ಸ್ಟೆಬಿಲಿಟಿ ಆಫ್ ಆಸಿಲೇಷನ್ ಸಿಗ್ತಾ ಇದೆ ಅಂತೇಳಿ. ನಾವು ಕ್ರಿಸ್ಟಲ್ ಫ್ರೀಕ್ವೆನ್ಸಿ ರೇಂಜ್ ಅನ್ನು ಸಾಮಾನ್ಯವಾಗಿ 0.5 to 30 ಮೆಗಾ ಹರ್ಟ್ಸ್ ನಡುವೆ ಇದನ್ನು ನಾವೇನ್ ಮಾಡ್ತೀವಿ ಬಳಸ್ತಾ ಹೋಗ್ತೀವಿ ಮಕ್ಕಳ. ಸೊ ಹಾಗಾಗಿ ಇದು ಸ್ಟೆಬಿಲಿಟಿ ಆಫ್ ಆಸೋಲೇಷನ್ ಸಿಗೋದ್ರಿಂದ ಈ ಕ್ರಿಸ್ಟಲ್ ಅನ್ನು ಮೊದಲು ಪ್ರಿಫರೆನ್ಸ್ ಕೊಡ್ತೀವಿ ಸರ್ಕ್ಯೂಟ್ ಅಲ್ಲಿ ಯೂಸ್ ಮಾಡೋದಕ್ಕೆ. ಯಾವ್ದನ್ನ ಯಾವ್ದು ಕ್ವಾರ್ಟಿ ಕ್ರಿಸ್ಟಲ್ ಅಂತ ಹೇಳ್ತಾರೆ, ಕ್ರಿಸ್ಟಲ್ ಆಸೋಲೇಟರ್ ಸರ್ಕ್ಯೂಟ್ ಅನ್ನು. ಎಷ್ಟು ಫ್ರೀಕ್ವೆನ್ಸಿ ಸಿಗ್ಬೋದು ನಮಗೆ, ಪ್ರಾರಂಭದಿಂದ 0.5 Hz ಇಂದ 30 MHz ತನಕ ನಮಗೆ ಇದರಲ್ಲಿ ಫ್ರೀಕ್ವೆನ್ಸಿಯನ್ನು ಪಡಿಬಹುದು. ಸೊ ರೇಂಜ್ ತುಂಬಾ ಸಿಕ್ತು ನಮಗೆ, ಇದರದ್ದು ಫ್ರೀಕ್ವೆನ್ಸಿ ರೇಂಜ್ ಎಷ್ಟು, 0.5 Hz to 30 MHz ಫ್ರೀಕ್ವೆನ್ಸಿ. ಅಂದರೆ ನಿಮ್ಮ ಫಂಕ್ಷನ್ ಜನರೇಟರ್ ಅಲ್ಲಿ ಯೂಸ್ ಮಾಡ್ತೀವಲ್ವ, ಆ ರೇಂಜ್ ಫ್ರೀಕ್ವೆನ್ಸಿ ಚೇಂಜ್ ಮಾಡ್ಕೊತಾ ಹೋಗ್ತೀವಿ, ಯಾವ್ದು ಬೇಕಾದ್ರೂ ಅಷ್ಟು ಮೆಗಾಹರ್ಟ್ಸ್ ತನಕನೂ ಇದೆ, ನಮ್ಮಲ್ಲಿರೋದು 20 MHz ಅಂತ ಇರ್ಲಿಲ್ಲ. ಸೊ ಹಾಗೆ ಇಲ್ಲಿ ಕೂಡ 1 Hz ಇಂದ ಇರೋದು ಅಂತ ಹೇಳ್ತೀವಿ, ಹಾಗೆ 0.5 Hz ಇಂದ 30 MHz ತನಕ ಕ್ರಿಸ್ಟಲ್ ಆಸಿಲೇಟರ್ ಅಲ್ಲಿ ಫ್ರೀಕ್ವೆನ್ಸಿ ರೇಂಜ್ ರೆಡಿ ಸಿಗುತ್ತೆ. ಸೊ ಹಾಗಾಗಿ ಇದು ಈಸಿ ಅಂತ ಹೇಳ್ತೀವಿ. ಸೊ ಈಗ ಪೀಸೋ ನಮಗೆ ಎರಡನೇದು ಪೀಸೋ ಎಲೆಕ್ಟ್ರಿಕ್ ಕಾಲ್ ನಾವು ನೋಡಾಯ್ತು, ಕ್ರಿಸ್ಟಲ್ ಆಸಿಲೇಟರ್ ಅನ್ನ ಬಳಸಿದ್ರೆ ನಮಗೆ ಬಹಳ ಉಪಯೋಗ ಅಂತ ಹೇಳಿ ಗೊತ್ತಾಯ್ತು. ನೆಕ್ಸ್ಟ್ ನೋಡ್ತಾ ಇರೋದು ಇಯೋಸ್ ಕ್ರಿಸ್ಟಲ್ ಆಸಿಲೇಟರ್ ಅಂತ, ಇದು ಎರಡನೇ ಆಸಿಲೇಟರ್ ಟೈಪ್. ಒಂದು ಕ್ವಾರ್ಟಸ್ ಕ್ರಿಸ್ಟಲ್ ನೋಡಿದ್ವಿ, ಇದು ಎರಡನೇ ವಿಧ ಪಿಯರ್ಸ್ ಕ್ರಿಸ್ಟಲ್ ಆಸಿಲೇಟರ್ ಅಂತ ಹೇಳ್ತೀವಿ. ಈ ಪಿಯರ್ಸ್ ಕ್ರಿಸ್ಟಲ್ ಆಸಿಲೇಟರ್ನ ನಾವು ಕೂಡ ಆಸಿಲೇಷನ್ ಅನ್ನು ನಾವು ಆಸಿಲೇಟರ್ನಲ್ಲಿ ನಿಯಂತ್ರಣ ಮಾಡಬಹುದಾಗಿದೆ. ಹಾಗಾಗಿ ಇದನ್ನು ಬಹಳ ಕಡಿಮೆ ಕಾಂಪೊನೆಂಟ್ಗಳನ್ನ ಬಳಕೆ ಮಾಡಿಕೊಂಡು ಉತ್ತಮ ಅಂದರೆ ವೆರಿ ಹೈ ಫ್ರೀಕ್ವೆನ್ಸಿ ಸ್ಟೇಬಿಲಿಟಿಯನ್ನು ಹೊಂದಿರ್ತೀವಿ ಹೊಂದಿರುತ್ತಿದ್ದು. ಸೊ ಹಾಗಾಗಿ ಪಿಯರ್ಸ್ ಕ್ರಿಸ್ಟಲ್ ಆಸಿಲೇಟರ್ಸ್ ಏನಿದೆ ಇದರಲ್ಲಿ ಕಾಲ್ಪಿಟ್ ಆಸಿಲೇಟರ್ಗೆ ಹೋಲಿಸ್ಕೊಂಡ್ರೆ ಇಂಡಕ್ಷನ್ ಕಾಯಿಲ್ನ ಕ್ರಿಸ್ಟಲಿಂದ ಬದಲಾಯಿಸುತ್ತಾರೆ ಇಲ್ಲಿ ಕಾಣ್ತಾ ಇದೆ. ಈಗ ಇದರಲ್ಲಿ ಏನು ವ್ಯತ್ಯಾಸ, ನಾವೀಗಾಗಲೇ ಒಂದು ಕ್ರಿಸ್ಟಲ್ ಹಾಕೊಂಡ್ರೆ ಸಾಕು ಅಂತ ಹೇಳ್ತಾ ಇದ್ವಿ ಅಲ್ವ. ಸೊ ಈಗ ಪಿಯರ್ಸ್ ಕ್ರಿಸ್ಟಲ್ ಆಸಿಲೇಟರ್ಗಳನ್ನ ಇಂಡಕ್ಟರ್ ಹಾಕೋ ಜಾಗಕ್ಕೆ, ಈಗ ತಾನೇ ನಾವು ಕಾಲ್ಪಿಟ್ ಆಸಿಲೇಟರ್ ನೋಡಿದ್ವಿ ಅಲ್ವಾ, ಸೊ ಅಲ್ಲಿ ಎರಡು ಕೆಪಾಸಿಟಿ ಒಂದು ಇಂಡಕ್ಟರ್ ಹಾಕಿದ್ರು, ಇಲ್ಲಿ ಆ ಇಂಡಕ್ಟರ್ ಹಾಕೋ ಜಾಗ ಕ್ರಿಸ್ಟಲ್ ನ ಹಾಕೊಂಡಿದ್ದಾರೆ. ಅಂದ್ರೆ ಇಂಡಕ್ಟರ್ ಜಾಗಕ್ಕೆ ಕ್ರಿಸ್ಟಲ್ ನ ಹಾಕೊಂಡಿರೋದ್ರಿಂದ ನಮಗೆ ಏನಾಗುತ್ತೆ, ಫ್ರೀಕ್ವೆನ್ಸಿ ಸ್ಟೆಬಿಲಿಟಿ ಇನ್ನೂ ಚೆನ್ನಾಗಿ ಸಿಗುತ್ತೆ. ಸೊ ಹಾಗಾಗಿ ಇದನ್ನ ಇಂಡಕ್ಷನ್ ಕಾಯಿಲ್ ನ ಬದಲಿಗೆ ಉಪಯೋಗಿಸಿದ್ದೀವಿ. ಈಗ ಇಲ್ಲಿ ಕಲೆಕ್ಟರ್ ಸೈಡ್ಗೆ ನಾವು ಇದನ್ನ ಏನ್ ಮಾಡಿದೀವಿ, ಟ್ರಾನ್ಸಿಸ್ಟರ್ ಬೇಸ್ಗೆ ಈ ಟರ್ಮಿನಲ್ಸ್ ನ ಕನೆಕ್ಟ್ ಮಾಡಿದ್ವಿ ಕ್ರಿಸ್ಟಲ್. ಸೊ ಇಲ್ಲಿ ನೋಡಿ ಕಲೆಕ್ಟರ್ ಸೈಡ್ ಅಂದ್ರೆ ಈ ಕ್ರಿಸ್ಟಲ್ ಬಂದು ನಮ್ಗೆ ಕನೆಕ್ಟ್ ಆಗಿದೆ, ಕ್ರಿಸ್ಟಲ್ ನ ಒಂದು ಪಾಯಿಂಟ್. ಹಾಗೆ ಇನ್ನೊಂದ್ ಕಡೆಯಿಂದ ಬಂದ್ರೆ ಈ ಕ್ರಿಸ್ಟಲ್ ಬೇಸ್ ಆಫ್ ದ ಟ್ರಾನ್ಸಿಸ್ಟರ್ಗೂ ಕನೆಕ್ಟ್ ಆಗಿದೆ, ಆಯ್ತಾ. ಸೊ ಇಲ್ಲೊಂದು ಕೆಪಾಸಿಟರ್ನ ಎಲಿಮಿನೇಟ್ ಮಾಡಿದ್ವಿ, ಇನ್ಪುಟ್ ಅಲ್ಲಿ ಕೆಪಾಸಿಟರ್ ಇರ್ತಲ್ಲ ಅಂತ. ಸೊ ಹಾಗಾಗಿ ಈಗ ಈ ಟ್ರಾನ್ಸಿಸ್ಟರ್ ಪಿಯರ್ಸ್ ಕ್ರಿಸ್ಟಲ್ ಆಸಿಲೇಟರ್ ಅಲ್ಲಿ ಟ್ರಾನ್ಸಿಸ್ಟರ್ ಬೇಸ್ ಟರ್ಮಿನಲ್ ಗಳನ್ನ ನಾವು ಕ್ರಿಸ್ಟಲ್ ಆಸಿಲೇಟಿಂಗ್ ಫ್ರೀಕ್ವೆನ್ಸಿಯನ್ನ ನಿರ್ಧರಿಸುತ್ತೆ. ಕಲೆಕ್ಟರ್ ಫ್ರೀಕ್ವೆನ್ಸಿ ಮತ್ತೆ ಬೇಸ್ ಆಫ್ ದ ಟ್ರಾನ್ಸಿಸ್ಟರ್ ಎರಡೂ ಟರ್ಮಿನಲ್ಗಳ ಏನು ಫ್ರೀಕ್ವೆನ್ಸಿಯನ್ನ ಯಾರು ನಿರ್ಧರಿಸ್ತಾರೆ, ಕ್ರಿಸ್ಟಲ್ ಆಸಿಲೇಟರ್ ನಿರ್ಧರಿಸುತ್ತೆ. ಹಾಗಾದ್ರೆ ಕೆಪಾಸಿಟರ್ C1 ಮತ್ತೆ C2 ಅಂತ ಹೇಳ್ತೀವಿ ಈ ಸರ್ಕ್ಯೂಟ್ ಅಲ್ಲಿ ಕಾಣ್ತಾ ಇರೋಂತ C1 ಮತ್ತೆ C2 ಕೆಪಾಸಿಟರ್ ಏನಿದೆ, ಇದು ಪ್ಯಾರಲಲ್ ಆಗಿ ಕನೆಕ್ಟ್ ಮಾಡ್ಕೊಂಡಿದ್ದೀವಲ್ಲ C1 C2, ಇವುಗಳನ್ನ ಫೀಡ್ಬ್ಯಾಕ್ ಕೆಪಾಸಿಟರ್ ಆಗಿ
ವೋಲ್ಟೇಜ್ ಡಿವೈಡರ್ ಆಗಿ ರೂಪಿಸ್ಕೊಳ್ಳುತ್ತೆ. ಹಾಗೆ ಸಿ ಟು ಕೆಪಾಸಿಟರ್ ಅಲ್ಲಿ ಏನ್ ಸಿಗುತ್ತೆ ಅದು ಎ ಸಿ ವೋಲ್ಟೇಜ್ ನ ಬೇಸ್ ಗೆ ಕಳಿಸ್ಕೊಡುತ್ತೆ. ಈ ಸಿ ಟು ಏನಿದೆ ಇದನ್ನ ನಾವು ಬೇಸ್ ಆಫ್ ದ ಟ್ರಾನ್ಸಿಸ್ಟರ್ ಗೆ ಕನೆಕ್ಟ್ ಮಾಡ್ಕೊಂಡಿರೋದ್ರಿಂದ ಈ ಸಿ ಟು ವೋಲ್ಟೇಜ್ ಬೇಸ್ ಆಫ್ ದ ಟ್ರಾನ್ಸಿಸ್ಟರ್ ಗೆ ಕೊಡುವಂತಹ ಎ ಸಿ ತಾನೇ ಜನರೇಟ್ ಮಾಡ್ಕೊಂಡಿರೋ ಎ ಸಿ ಅನ್ನ ಇನ್ಪುಟ್ ಆಫ್ ದ ಟ್ರಾನ್ಸಿಸ್ಟರ್ ಗೆ ಎ ಸಿ ಅನ್ನ ಕೊಡ್ತಾ ಇದೆ. ಹಾಗಾಗಿ ಇದು ಪಾಸಿಟಿವ್ ಫೀಡ್ಬ್ಯಾಕ್ ಅನ್ನ ಒದಗಿಸುತ್ತೆ. ಈ ಒಂದು ಟ್ಯಾಂಕ್ ಸರ್ಕ್ಯೂಟ್ ಏನು ಕ್ರಿಸ್ಟಲ್ ಹಾಕೊಂಡು ಮಾಡುವಂತಹ ಟ್ಯಾಂಕ್ ಸರ್ಕ್ಯೂಟ್ ಪಾಸಿಟಿವ್ ಫೀಡ್ಬ್ಯಾಕ್ ಅನ್ನ ನಮಗೆ ಬೇಸ್ ಆಫ್ ದ ಟ್ರಾನ್ಸಿಸ್ಟರ್ ಗೆ ಮತ್ತೆ ನೀಡ್ತಾನೆ. ಇನ್ಪುಟ್ ಆಫ್ ದ ಟ್ರಾನ್ಸಿಸ್ಟರ್ ಆಂಪ್ಲಿಫೈಯರ್ ಸರ್ಕ್ಯೂಟ್ ಅಂತ ಹೇಳ್ತೀವಿ. ಸೊ ಆಂಪ್ಲಿಫೈಯರ್ ಔಟ್ಪುಟ್ ಅನ್ನ ತಗೊಂಡ್ಬಂದು ಆಂಪ್ಲಿಫೈಯರ್ ನ ಇನ್ಪುಟ್ ಗೆ ಕೊಡೋದನ್ನ ಫೀಡ್ಬ್ಯಾಕ್ ಅಂತ ಹೇಳಿದ್ವಿಲ್ಲ. ಆ ಫೀಡ್ಬ್ಯಾಕ್ ಸರ್ಕ್ಯೂಟ್ ಆಗಿ ಬಳಸ್ತಾ ಇರೋದು ಯಾವ್ದು ಇಲ್ಲಿ ಪಿಯೋಸ್ ಆಸಿಲೇಟರ್ ಸರ್ಕ್ಯೂಟ್. ಇಲ್ಲಿ ಏನೇನು ಯೂಸ್ ಆಗಿದೆ ಪಿಯೋಸ್ ಆಸಿಲೇಟರ್ ಸರ್ಕ್ಯೂಟ್ ಟ್ಯಾಂಕ್ ಸರ್ಕ್ಯೂಟ್ ಗೆ ಅಥವಾ ಫೀಡ್ಬ್ಯಾಕ್ ಸರ್ಕ್ಯೂಟ್ ಅಂತೀವಿ ಕೆಪಾಸಿಟರ್ ಮತ್ತೆ ಕ್ರಿಸ್ಟಲ್ ಅನ್ನ ಹಾಕೊಂಡು ಪ್ಯಾರಲಲ್ ಕನೆಕ್ಟ್ ಮಾಡಿದೀವಿ. ಸೊ ಹಾಗಾಗಿ ಇದು ಪಾಸಿಟಿವ್ ಫೀಡ್ಬ್ಯಾಕ್ ಅನ್ನ ನಮಗೆ ಬೇಸ್ ಆಫ್ ದ ಆಂಪ್ಲಿಫೈಯರ್ ಸರ್ಕ್ಯೂಟ್ ಗೆ ನೀಡುತ್ತೆ. ಸೊ ಇದು ಫೀಡ್ಬ್ಯಾಕ್ ಅನ್ನ ನೀಡುತ್ತೆ. ಸೊ ಈಗ ನಾವು ಈ ಫಿಗರ್ ನಲ್ಲಿ ನೋಡ್ತಾ ಇದ್ದೇನೆ ಕ್ರಿಸ್ಟಲ್ ಅಲ್ಲಿ ಸಿ ಒನ್ ಮತ್ತೆ ಸಿ ಟು ಎರಡು ಅನ್ನು ಕೂಡ ಇಂಡಕ್ಟರ್ ನಂತೆ ಕಾರ್ಯನಿರ್ವಹಿಸೋದಕ್ಕೆ ಬಳಸ್ಕೊಂಡಿದೆ ಅಂದ್ರೆ ಕ್ರಿಸ್ಟಲ್ ಜೊತೆ. ಸೊ ಬೇಸ್ ಸರ್ಕ್ಯೂಟ್ ನಲ್ಲಿ ಆರ್ ಒನ್ ಆರ್ ಟು ಮತ್ತೆ ಎರಡನ್ನ ಬಳಸ್ತೀವಿ. ಈ ಆರ್ ಒನ್ ಆರ್ ಟು ಕೆಲಸ ಏನಂದ್ರೆ ವೋಲ್ಟೇಜ್ ಡಿವೈಡರ್ ಆಗುತ್ತೆ. ಸೊ ಇದು ವಿ ಸಿ ಸಿ ಇಂದ ಏನ್ ಮತ್ತೆ 28 ವೋಲ್ಟ್ಸ್ ಕೊಟ್ಟಿದ್ದೀವಿ ವಿ ಸಿ ಸಿ ಅದನ್ನ ಏನ್ ಮಾಡಬೇಕು ಈ ಬೇಸ್ ಗೆ ಡಿವೈಡ್ ಮಾಡ್ಕೋಬೇಕು. ಅಂದ್ರೆ ಒಂದು ಫಾರ್ವರ್ಡ್ ಬಯಾಸ್ ಅಲ್ಲಿ ನಮ್ಗೆ ಬೇಸ್ ಮತ್ತೆ ಎಮಿಟರ್ ಟ್ರಾನ್ಸಿಸ್ಟರ್ ಕಂಡಕ್ಟ್ ಆಗಬೇಕಾ ಇದೆ. ಅದಕ್ಕೆ ಬೇಕಾಗಿರೋಷ್ಟು ವೋಲ್ಟೇಜ್ ಅನ್ನ ಕೊಡೋದಕ್ಕೆ ವೋಲ್ಟೇಜ್ ಡಿವೈಡರ್ ವಿ ಸಿ ಸಿ ಅನ್ನ ನಾವು ಆರ್ ಒನ್ ಆರ್ ಟು ಇಂದ ಮಾಡ್ತೀವಿ. ಇದು ಫಾರ್ವರ್ಡ್ ವೋಲ್ಟೇಜ್ ಅನ್ನ ನೀಡೋದಕ್ಕೆ ಬಳಸಿರುವಂತಹ. ಹಾಗೆ ಎಮಿಟರ್ ಸರ್ಕ್ಯೂಟ್ ನಲ್ಲಿ ನಾವು ಆರ್ ಇ ಮತ್ತೆ ಸಿ ಇ ಬಳಸಿದೀವಿ. ಇಲ್ಲಿ ಆರ್ ಮತ್ತೆ ಸಿ ಇ ಎಮಿಟರ್ ಸೈಡ್ ಗೆ ಹಾಕಿದೀವಿ. ಇದನ್ನ ನಾವೇನ ಬಳಸ್ತೀವಿ ಅಂತಂದ್ರೆ ಬಯಾಸಿಂಗ್ ಸ್ಟೆಬಿಲಿಟಿ ಅನ್ನೋ ಒಂದು ಯಾವುದೇ 0.7 ಗಿಂತ ಕಡಿಮೆ ಆಗ್ಬಾರ್ದು ವೋಲ್ಟೇಜ್. 0.7 ಗಿಂತ ಜಾಸ್ತಿ ಆಗ್ಬಾರ್ದು ಬೇಸ್ ಟು ಎಮಿಟರ್ ವೋಲ್ಟೇಜ್. ಆ ಟ್ರಾನ್ಸಿಸ್ಟರ್ ಆಫ್ ಆಗ್ಬಿಡುತ್ತೆ ಇಲ್ಲ ಫುಲ್ಲಿ ಕಂಡಕ್ಟ್ ಆಗ್ಬಿಡುತ್ತೆ. ಸೊ ಅಂದ್ರೆ ಯಾವುದು ಸ್ಯಾಚುರೇಷನ್ ಪಾಯಿಂಟ್ ಹೋಗ್ಬಾರ್ದು ಕಟ್ ಆಫ್ ಪಾಯಿಂಟ್ ಹೋಗ್ಬಾರ್ದು ಓನ್ಲಿ ಆಕ್ಟಿವ್ ರೀಜನ್ ಅಲ್ಲಿ ಇರಬೇಕು ಅಂತ ಅಂದ್ರೆ ಬೇಸ್ ಟು ಎಮಿಟರ್ ನಮ್ಗೆ ಈ ಸಿ ಮತ್ತೆ ಇ ಇದೆಯಲ್ಲ ಸಿ ಆರ್ ಇ ಮತ್ತೆ ಸಿ ಇ ಇದೆಯಲ್ಲ ಈ ಎಮಿಟರ್ ಸೈಡ್ ಇದು ನಮಗೆ ಬಯಾಸಿಂಗ್ ಸ್ಟೆಬಿಲಿಟಿ ಅನ್ನ ಕೊಡೋದಕ್ಕೆ ಮಾಡಿರುವಂತ ಕಾಂಬಿನೇಷನ್ ಸರ್ಕ್ಯೂಟ್. ಸೊ ಹಾಗೆ ಈಗ ಕ್ರಿಸ್ಟಲ್ ರೆಸೋನೆನ್ಸ್ ಫ್ರೀಕ್ವೆನ್ಸಿ ಅನ್ನ ನಾವು ನೋಡೋದಾದ ನಮ್ಮ ಒಂದು ಇರುವಂತಹ ಎಕ್ಸಾಂಪಲ್ ಅಲ್ಲಿ ಅದಕ್ಕೆ ಎಷ್ಟು ಹರ್ಟ್ಸ್ ಅನ್ನ ನಾವು ಇಟ್ಕೊಂಡಿದೆ ಒಂದು ಅಂದ್ರೆ ಈಗೆಲ್ಲ 5 kHz ಆ ತರ ಎಲ್ಲ ಸಿಗುತ್ತೆ. ಇದು 3579.54 ಹರ್ಟ್ಸ್ ಅಂತ ಅಂದ್ರೆ 3.5 kHz ಅನ್ನ ಇರುವಂತಹದನ್ನ ನಾವು ಒಂದ್ ಫಿಗರ್ ಅಲ್ಲಿ ನೋಡ್ತಾ ಇದ್ವಿ. ಅದು 3500 ಹರ್ಟ್ಸ್ ಫ್ರೀಕ್ವೆನ್ಸಿ ಇರುವಂತ ಆಸಿಲೇಟರ್ ನ ನೋಡಿದ್ವಿ. ಈ ಆಸಿಲೇಟರ್ ಅಲ್ಲಿ ಫ್ರೀಕ್ವೆನ್ಸಿ ಅಲ್ಲಿ ಆಸಿಲೇಟರ್ ಅನ್ಕೊಳ್ಳುತ್ತೆ. ಹಾಗಾಗಿ ನಾವು ಈ ಸೈನುಸೈಡಲ್ ಔಟ್ಪುಟ್ ನಲ್ಲಿ 3.5 kHz ಫ್ರೀಕ್ವೆನ್ಸಿಯನ್ನು ಪಡಿಬಹುದು ಅನ್ನೋದನ್ನ ನಾವು ಇಲ್ಲಿ ನೋಡ್ತೀವಿ. ಇದು ರೆಡಿ ಸಿಗುವಂತಹ ಫ್ರೀಕ್ವೆನ್ಸಿ ಅನ್ನ ಸಿಗುವಂತಹ ಮಾಡೆಲ್ ಇದು ಮಕ್ಕಳ. ಸೊ ಇದು ಸ್ಟೀಲ್ ಕ್ಯಾಪ್ ಅನ್ನ ಹೊಂದಿರುತ್ತೆ. ಸೊ ಇದ್ರ ಮೇಲೆ ಪ್ರಿಂಟ್ ಆಗಿರುತ್ತೆ ಇಷ್ಟೇ ಫ್ರೀಕ್ವೆನ್ಸಿ ಅಂತೇಳಿ. ಇದನ್ನೇ ನಾವು ಕ್ರಿಸ್ಟಲ್ ಆಸಿಲೇಟರ್ ಅಂತ ಹೇಳಿ ಕರಿತೀವಿ. ಸೊ ಆಸಿಲೇಟರ್ ಸರ್ಕ್ಯೂಟ್ಗೆ ಬಳಸುವಂತಹ ಈಗ ಇಷ್ಟೆಲ್ಲ ಆಯ್ತು ನಮಗೆ ಆಸಿಲೇಟರ್ ಸರ್ಕ್ಯೂಟ್ ಅನ್ನ ನಾವು ಬಳಸ್ತಾ ಇದ್ದೀವಿ. ಕ್ರಿಸ್ಟಲ್ ಆಸಿಲೇಟರ್ ಸರ್ಕ್ಯೂಟ್ ನ ಜನರಲ್ ಆಗಿ ಎಲ್ಲಿ ಬಳಕೆ ಮಾಡ್ತೀವಿ ಮೊಬೈಲ್ ರೇಡಿಯೋ ಟ್ರಾನ್ಸ್ಮಿಟರ್ ಅಂಡ್ ರಿಸೀವರ್. ನಿಮ್ಮ ಮೊಬೈಲ್ ಇದೆಯಲ್ಲ ಮೊಬೈಲ್ ರೇಡಿಯೋ ಅಂದ್ರೆ ಯಾವುದು? ಸೊ ನಾವು ಓಡಾಡ್ಕೊಳ್ಳೋದು ಚಿಕ್ಕ ಪಾಕೆಟ್ ರೇಡಿಯೋ ಅಂತೆಲ್ಲ ಹೇಳ್ತೀವಿ ಅದು ಅಲ್ಲಿ ಟ್ರಾನ್ಸ್ಮಿಟರ್ ಅನ್ನು ಬಳಸ್ತೀವಿ ಕ್ರಿಸ್ಟಲ್ ಆಸಿಲೇಟರ್ ನ ರಿಸೀವರ್ ಸೈಡ್ ಅನ್ನು ಬಳಕೆ ಮಾಡ್ತೀವಿ. ಹಾಗೆ ಬ್ರಾಡ್ಕಾಸ್ಟಿಂಗ್ ಟ್ರಾನ್ಸ್ಮಿಟರ್ಸ್ ಗಳಲ್ಲೂ ಈ ಒಂದು ಕ್ರಿಸ್ಟಲ್ ಆಸಿಲೇಟರ್ ನ ಬಳಸ್ತೀವಿ. ನೆಕ್ಸ್ಟ್ ಯಾವುದೇ ಎಕ್ವಿಪ್ಮೆಂಟ್ ನ ಟೆಸ್ಟಿಂಗ್ ಮಾಡೋಕ್ಕೆ ಸಿಗ್ನಲ್ ಜನರೇಟರ್ ನ ನಾವು ಬಳಸ್ತಾ ಇದೀವಿ. ಆ ಸಿಗ್ನಲ್ ಜನರೇಟರ್ ಅಲ್ಲಿ ಎಕ್ಸಾಕ್ಟ್ ಆಗಿ ಪರ್ಟಿಕ್ಯುಲರ್ ಫ್ರೀಕ್ವೆನ್ಸಿನೇ ಬೇಕು ಅನ್ನೋದಾದ್ರೆ ನಾವು ಕ್ರಿಸ್ಟಲ್ ಆಸಿಲೇಟರ್ ಅನ್ನೇ ಬಳಕೆ ಮಾಡ್ತೀವಿ. ಸೊ ಹಾಗಾಗಿ ಇದನ್ನೇ ಅತಿ ಇಂಪಾರ್ಟೆಂಟ್ ಕಾಂಪೋನೆಂಟ್ ಅಂತ ಹೇಳಿ ಕರಿತೀವಿ ಆಸಿಲೇಷನ್ ಬಿಲ್ಡಪ್ ಮಾಡೋಕ್ಕೆ. ಹಾಗೆ ಇಂತಹ ಒಂದು ಫ್ರೀಕ್ವೆನ್ಸಿಯನ್ನು ನಾವು ಬಳಸ್ತಾ ಇರೋದ್ರಿಂದ ಇದರಲ್ಲಿ ಯಾವುದೇ ಫ್ರೀಕ್ವೆನ್ಸಿ ಡ್ರಿಫ್ಟಿಂಗ್ ಆಗೋದಿಲ್ಲ. ಆದರೂ ಅದು ಎಷ್ಟಾಗುತ್ತೆ ಅನ್ನೋದಾದ್ರೆ 1 Hz ಅಥವಾ 106 Hz ಫ್ರೀಕ್ವೆನ್ಸಿ ಡ್ರಿಫ್ಟಿಂಗ್ ಆಗೋ ಸಾಧ್ಯತೆ ಇದೆ. ಇದು ಮೇಜರ್ ಅಲ್ಲ ಮೈನರ್ ಡ್ರಿಫ್ಟಿಂಗ್ ಆಗೋದ್ರಿಂದ ನಮ್ಗೆ ಇಲ್ಲಿ ಯಾವುದೇ ಆಸಿಲೇಷನ್ ಸಸ್ಟೈನ್ಡ್ ಆಸಿಲೇಷನ್ ಬರೋದಕ್ಕೆ ತೊಂದರೆ ಇಲ್ಲ. ಹಾಗಾಗಿ
ये क्रिस्टल आसिलेटर जनरल आगे एल्ला कड़ेलू बळसुत्तीवि मोबाइल रेडियो ट्रांसमिटर अंड रिसीवर अल्लि ब्रॉडकास्टिंग ट्रांसमिटर अल्लि मत्ते सिग्नल जनरेटर गळल्लि नावु इवुगळन्न अति हेच्चागि बळकेयन्न माड्तीवि मक्कळ सो इदिष्टु ई दिनद ओंदु ಟಾಪಿಕ್ ಅಲ್ಲಿ ನಾವು ತಿಳ್ಕೊಂಡಂತಹದ್ದು ಈ ಒಂದು ಆಸಿಲೇಟರ್ಸ್ ಫಿಗರ್ಸ್ ಗಳನ್ನ ನೀವು ಡ್ರಾ ಮಾಡಬೇಕಾಗುತ್ತೆ. ಸೊ ನಾನು ಸೆಂಡ್ ಮಾಡ್ತೀನಿ ಇದನ್ನ. ಸೊ ಡ್ರಾ ಮಾಡಿ ಹೆಸರು ಬರೆದು ಸೊ ಅದನ್ನೇ ಡ್ರಾಯಿಂಗ್ ಅಂತ ಇದು ಮಾಡ್ಕೊಳ್ಳಿ. ಓಕೆ ಆಯುಷ್ ಡೌಟ್ಸ್ ಅಬೌಟ್ ಸೊ ನಾನು ಕಳಿಸ್ದೆ ಮನಿಫೆಸ್ಟ್ ನೀವು ಯಾರು ಕಾಂಟ್ಯಾಕ್ಟ್ ಮಾಡಿಲ್ಲ.